ಗುರುಜಿ ನಮಸ್ತೆ. ಪಣಿಯವರೇ ಶುಭಮಸ್ತುಪ್ಪ. ನಮಸ್ಕಾರ ಗುರು. ಮಂಜುನಾಥ್ ಅವರೇ ಶುಭಮಸ್ತು. 2000 ಕಿಲೋಮೀಟರ್ ಜರ್ನಿ ಮಾಡಿ ಪುಷ್ಕರ ಸ್ನಾನವನ್ನು ಮಾಡಿ ಒಂದಷ್ಟು ಭರತ ಕ್ಷೇತ್ರಗಳ ದರ್ಶನಗಳನ್ನು ಮಾಡಿ ಬಂದಿದ್ದೀರಿ. ಹೇಗೆ ಏನಿತ್ತು ನಿಮ್ಮ ಅನುಭವಗಳು, ಹೇಗೆ ಏನು ಅಂತ ಹಂಚ್ಕೊಳ್ಳಿ. ಹೋಗ್ಬೇಕು ಅನ್ನೋರಿಗೆ ಅದೊಂದು ಮಾರ್ಗಸೂಚಿ ಆಗ್ಲಿ. ನಿಮ್ಮ ಅನುಭವಗಳು ಅಥವಾ ನಿಮ್ಮ ಕಷ್ಟ ಸುಖಗಳ ಏನಿತ್ತು, ಅಥವಾ ನಿಮ್ಗೆ ಏನಾದ್ರೂ ಕಷ್ಟ ಆಗಿರೋದು ಅವ್ರು ಅದನ್ನ ಮಾಡಿಫೈ ಮಾಡಿಕೊಂಡು ಹೋಗಿ ಬರೋ ತರ ಆಗ್ಬೋದು, ಆ ತರದಕ್ಕೆ ಈ ಒಂದು ಸಂತೋಷ ಕೂಟವನ್ನ ಆರ್ಗನೈಸ್ ಮಾಡಿದ್ವಿ ಅಷ್ಟೇ. ಜಸ್ಟ್ ಎಲ್ಲರೂ ಅವರವ್ರ ಅಭಿಪ್ರಾಯಗಳನ್ನ ತಿಳಿಸ್ಲಿ ಅಂತೇಳಿ. ಹಾಗೆ ಮೊದಲು ಯಾರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತೀರಿ? ಗುರುಜಿ, ತುಂಬಾ ಒಳ್ಳೆ ಅನುಭವ ಇತ್ತು ಗುರುಜಿ. ನನಗೆ ತುಂಬಾ ಒಳ್ಳೆ ಟ್ರಿಪ್ ಆಯ್ತು ಗುರುಜಿ. ನನಗೆ ತುಂಬಾ ಜನ ಫ್ರೆಂಡ್ಸ್ ಆದ್ರು, ಸೊ ಎಲ್ಲರೂ ತುಂಬಾ ಸೋಷಿಯಲ್ ಆಗಿದ್ರು. ಆಮೇಲೆ ಅವರಿಂದ ತಿಳ್ಕೊಳ್ಳೋ ವಿಷಯಗಳು ತುಂಬಾ ಇತ್ತು. ಸೊ ಇಲ್ಲಿ ಪುಷ್ಕರ ಸ್ನಾನ ಒಂದಾದ್ರೆ ಅಲ್ಲಿ ನಾನು ಕಲ್ತಿದ್ದು, ಅವ್ರ ಜೊತೆ ಬೆರೆತಿದ್ದು, ಹೊಸ ವಿಷಯಗಳು ತಿಳ್ಕೊಂಡಿದ್ದು ಒಂದು, ಮತ್ತೆ ನಿಮ್ಮ ಆಶೀರ್ವಾದ ಸಿಕ್ಕಿದ್ದು ಒಂದು ಸಂತೋಷ ಆಯ್ತು. ಆರ್ಗನೈಸ್ಡ್ ಆಗಿತ್ತು ಗುರುಜಿ. ಅಲ್ಲಿ ನಾವು ಎಲ್ಲಿಂದ ಹೊರಡಬೇಕು, ಎಲ್ಲಿಗೆ ತಲುಪಬೇಕು, ಯಾವ್ದಾದ್ಮೇಲೆ ಯಾವ್ದು ಅಂತ ಎಲ್ಲ ಆರ್ಗನೈಸ್ಡ್ ಆಗೇ ಇತ್ತು. ಆಮೇಲೆ ವ್ಯವಸ್ಥೆನೂ ಕರೆಕ್ಟ್ ಆಗಿತ್ತು. ಸೊ ಫುಡ್ಡಿಂಗ್ ಆಗ್ಲಿ ಏನು ಸಮಸ್ಯೆ ಎಲ್ಲೂ ಏನು ಬರಲಿಲ್ಲ. ಏನಂದ್ರೆ ಒಂದು ಡ್ರೈವರ್ಗೆ ಪಾಪ ಸ್ವಲ್ಪ ಸ್ಟ್ರೈನ್ ಆಯ್ತು ಅಂತ ಅನಿಸ್ತು ನಮ್ಗೆ. ಅದು ಬಿಟ್ರೆ ಯಾವ ಸಮಸ್ಯೆನೂ ಇರ್ಲಿಲ್ಲ. ಪುಷ್ಕರ ಸ್ನಾನದಿಂದ ಗುರುಜಿ ತುಂಬಾ ಒಳ್ಳೆ ಅನುಭವ ಆಯ್ತು ನನಗೆ. ಆಕ್ಚುಲಿ ನನಗೆ ಮೀನರಾಶಿ ಕುಟುಂಬ ಸ್ಥಾನ ಆಗತ್ತೆ. ಸೊ ನಮ್ಮ ಮನೆಯಲ್ಲಿ ನನಗೆ ಆಕ್ಚುಲಿ ತಂದೆ ತಾಯಿ ಜೊತೆ ಸ್ವಲ್ಪ ಮನಸ್ತಾಪಗಳಿತ್ತು. ಸುಮಾರು 6 ತಿಂಗಳಿಂದ ಅವರು ನನ್ನೊಟ್ಟಿಗೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ, ಏನಿಲ್ಲ ಅಂತದ್ದು. ಇವತ್ತು ಬೆಳಗ್ಗೆ ನಾನು ಎದ್ದೋಷ್ಟೊತ್ತಿಗೆ ಅವರು ಬಂದು ಬೆಲ್ ಮಾಡಿದ್ರು ನಮ್ಮ ಮನೆಗೆ. ಸೊ ನನಗೆ ಆಕ್ಚುಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಗುರುಜಿ. ಅವ್ರು ನೋಡೋ ತಕ್ಷಣ ಅಷ್ಟು ನಾನು ನಿಮ್ಮನ್ನ ನೆನ್ಸ್ಕೊಂಡೆ. ಆಗ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರಿ, ಅದರಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ ಯಾವ್ಯಾವ ಲಗ್ನದವ್ರಿಗೆ ರಾಶಿಯವ್ರಿಗೆ ಏನೇನು ಫಲ ಸಿಗುತ್ತೆ, ಯಾವ ರೀತಿ ಇರುತ್ತೆ ಅಂತ. ಸೊ ಅದನ್ನ ನೆನೆಸ್ಕೊಂಡೆ, ತುಂಬಾ ಸಂತೋಷ ಆಯ್ತು. ಸೊ ಒಂದು ಒಳ್ಳೆ ಮಾರ್ಗದರ್ಶನ ಮಾಡಿ ನಮ್ಗೆ ಕರ್ಕೊಂಡು ಹೋಗಿದ್ದಕ್ಕೆ ತುಂಬಾ ಧನ್ಯವಾದಗಳು ಗುರುಜಿ. ಸೊ ಇದ್ಮೇಲೆ ಯಾವ ಪುಷ್ಕರನು ಮಿಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೀವಿ. ಮತ್ತೆ ಈಗ ನಾನು ನಮ್ಮ ಫ್ರೆಂಡ್ಸ್ಗೆ ಮತ್ತೆ ಪೇರೆಂಟ್ಸ್ಗೆ ಎಲ್ಲರಿಗೂ ಹೋಗ್ಬಿಟ್ಟು ಬನ್ನಿ, ಇನ್ನು ಒಂದು ವಾರ ಪುಷ್ಕರ ಇರತ್ತೆ ಅಂತ ಎಲ್ಲಾನು ಪ್ಲಾನ್ ಮಾಡ್ತೇನೆ. ಅವ್ರನ್ನು ಕಳಿಸೋ ಒಂದು ಪ್ಲಾನ್ ಅಲ್ಲಿ ಇದ್ದೀನಿ ಗುರುಜಿ. ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಮಸ್ಕಾರ ಗುರು. ನವೀನ್ ಅವರೇ ಶುಭಮಸ್ತು. ನಿಮ್ಮ ಪಣಿಯವರೇ ನಿಮ್ಮ ಶ್ರೀಮತಿಯವರ ಅನುಭವ, ಯಾಕಂದ್ರೆ ಎಲ್ಲ ಇದ್ದಿದ್ದು ತುಂಬಾ ಜನ ಶಿಷ್ಯರಿದ್ರು, ಹಾಗಾಗಿ ನೀವು ಕುಟುಂಬ ಸಮೇತವಾಗಿ ಬಂದಿದ್ರಿ, ಅವರಿಗೆ ಏನನ್ನಿಸ್ತು? ಯಾಕಂದ್ರೆ ಹೊಸ ಹೊಸ ಜನ, ನಾನು ಬೇರೆ ನಿಮ್ ಜೊತೆ ಇರ್ಲಿಕ್ಕಾಗ್ಲಿಲ್ಲ, ಅದೊಂದು ನನಗೂ ಕೊರತೆ ಇದೆ, ನನಗೆ ಒಂದು ಅದೊಂದು ಅದೊಂದು ಭಾವನೆ ಇದೆ ನನಗೆ. ನಿಮ್ ಜೊತೆಲ್ಲೂ ಜರ್ನಿ ಮಾಡ್ಬೇಕಿತ್ತು ಅಂತ ನಾನು ತುಂಬಾ ಪ್ಲಾನ್ ಮಾಡ್ಕೊಂಡಿದ್ದೆ, ಬಟ್ ಆಗ್ಲಿಲ್ಲ. ಅದೊಂದು ಡ್ರಾಬ್ಯಾಕ್ ನನ್ನ ಇದ್ರಲ್ಲಿ. ಓಕೆ, ಜೊತೆಲಿ ಇರ್ಬೇಕಾಗಿತ್ತು, ನಿಮ್ ಜೊತೆಲ್ಲ ಒಂದಷ್ಟು ಜರ್ನಿ ಮಾಡ್ಬೇಕಾಗಿತ್ತು ಅಂತ ಒಂದು ಆಸೆ ಇತ್ತು. ಓಕೆ, ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಬೇರೆ ಇನ್ನೊಂದು ಯಾವ್ದಾದ್ರು ಮಾಡೋಣ, ತೊಂದ್ರೆ ಇಲ್ಲ. ನಿಮ್ಮ ಶ್ರೀಮತಿಯವರ ಅನುಭವ ಹೇಳ್ಬೋದಾ ಅವರು? ಅಲ್ಲ, ಒಂದ್ ಎರಡು ಮಾತು ಅವರ ಅನುಭವ. ಚೆನ್ನಾಗಿ ಅನ್ನಿಸ್ತು. ಓಕೆ ಅಮ್ಮ, ಓಕೆ. ಏನು ತೊಂದರೆಗಳಾಗ್ಲಿಲ್ವಲ್ಲ ನಿಮ್ಗೇನು ಬೇರೆ? ಅಲ್ಲ ತೊಂದ್ರೆ ಅಲ್ಲ, ಅನಾನುಕೂಲತೆ. ತೊಂದ್ರೆ ಅಂದ್ರೆ ಮತ್ತೆ ತಪ್ಪಾಗತ್ತೆ, ಅನಾನುಕೂಲತೆ. ಆತರ ಏನ್ ಅನ್ಸಿಲ್ಲ ಗುರುಜಿ. ನನಗೆ ಇಬ್ರು ಫ್ರೆಂಡ್ಸ್ ಸಿಕ್ಕಿದ್ರು. ನಾನ್ ಫಸ್ಟ್ ಹೋದಾಗ ನಾನು ಅನ್ಕೊಂಡೆ ಒಬ್ಳೆನ ಹುಡುಗಿ ಅಂತ ಅನ್ಕೊಂಡಿದ್ದೆ. ಆಮೇಲೆ ಇಬ್ರು ಸಿಕ್ಕಿದ ತಕ್ಷಣ ಸಮಾಧಾನ ಆಯ್ತು, ಚೆನ್ನಾಗಿ ಅನ್ನಿಸ್ತು. ಓಕೆ ಓಕೆ ಆಗ್ಲಿ. ನವೀನ್ ಅವರೇ, ಹೇಗಿತ್ತು ನಿಮ್ಮ ಪುಷ್ಕರ ಸ್ನಾನದ ಅನುಭವ? ತುಂಬಾ ಚೆನ್ನಾಗಿತ್ತು ಗುರುಗಳೇ. ಇದೇ ಫಸ್ಟ್ ನಾನು ಈ ತರ ಎಲ್ಲ ಸಂಕಲ್ಪ ಮಾಡಿ ಇಷ್ಟು ಮಹತ್ವ ಕೊಟ್ಟು ಮಾಡಿದ್ದಿದೆ ಅನ್ಸ್ತು. ಒಂಥರ ತುಂಬಾ ಲೈಟ್ ಆಗಿ ಫೀಲ್ ಆಗ್ತಾ ಇದೆ, ಏನೋ ಮನಸ್ಸು ಶಾಂತತೆಯಿಂದ ಇದೆ ಅಂತ ಒಂಥರ ಫೀಲ್ ಆಗ್ತಾ ಇದೆ. ಓಕೆ, ಬಿಟ್ರೆ ಇನ್ನು ನನ್ಗೆ ಏನು ಸದ್ಯಕ್ಕೆ ಏನು ಗೊತ್ತಾಗಲ್ಲ. ಏನು ಈಗ ಈ ಟ್ರಿಪ್ ನ ನಿಮ್ಮ ಕುಂದುಕೊರತೆಗಳೇನು? ಟ್ರಿಪ್ ಅಲ್ಲಿ ಹಂಗ ಆತರ ಏನು ಅನ್ಸಿಲ್ಲ ಗುರುಗಳೇ. ಅಂದ್ರೆ ಟೈಮಿಂಗ್ ಒಂದ್ ಬಿಟ್ರೆ, ಎಲ್ಲ ಟೈಮಿಂಗ್ ಒಂದ್ ಪಿಕಪ್ ಮಾಡೋದ್ ಬಿಟ್ರೆ ಬೇರೆ ಏನು ನನ್ಗೆ ಏನು ಆತರ ಇದು ಅನ್ಸಿಲ್ಲ. ಇನ್ ಬರ್ಬೇಕಾದ್ರೆ ಎಲ್ಲ ಎಲ್ಲ ಆಲ್ಮೋಸ್ಟ್ ಕರೆಕ್ಟ್ ಆಗಿ ಏನ್ ಪ್ಲಾನ್ ಮಾಡ್ತಾ? ಎಲ್ಲ ಚೆನ್ನಾಗಿತ್ತು, ಎಲ್ಲ ಎಂಜಾಯ್ಮೆಂಟ್ ಚೆನ್ನಾಗಿತ್ತು, ಚೆನ್ನಾಗಿತ್ತು ಓವರಾಲ್ ಆಗಿ. ಓಕೆ ಓಕೆ, ಅಕಸ್ಮಾತ್ ನೆಕ್ಸ್ಟ್ ಟೈಮ್ ಏನಾದ್ರೂ ಆರ್ಗನೈಸ್ ಮಾಡಿದ್ರೆ ಯಾವ ತರ ಪ್ಲಾನ್ ಮಾಡ್ಕೋಬೇಕು ಅಂತ. ಅಲ್ಲ, ಏನಾದ್ರು ಕುಂದುಕೊರತೆಗಳಿದ್ರೆ ಅದನ್ನ ಇದ್ ಮಾಡ್ಕೊಳ್ಳೋದು. ಯಾಕಂದ್ರೆ ಟೈಮಿಂಗ್ಸ್ ಎಲ್ಲರೂ ಸೇರಿ ಜರ್ನಿ ಮಾಡ್ಬೇಕಾದ್ರೆ ಎಲ್ಲರೂ ಸೇರಿ ತರ ಟೂರ್ ಪ್ಲಾನ್ ಮಾಡ್ಕೊಂಡಾಗ ಟೈಮ್ ವೇರಿಯೇಷನ್ ಆಗೇ ಆಗತ್ತೆ, ಒಂದ್ ಸಣ್ಣ ಪುಟ್ಟ ವೇರಿಯೇಷನ್ ಆಗೇ ಆಗತ್ತೆ. ಈಗ ನಾವು 2 ಗಂಟೆಗೆ ಬಿಡ್ಬೇಕು ಅನ್ಕೊಂತೀವಿ, 5 ಗಂಟೆ ಆಗತ್ತೆ, ಅಥವಾ ಒಂದ್ ದಿವಸ ಮೊದ್ಲು ಬರ್ಬೇಕು ಅನ್ಕೊಂತೀವಿ, ಒಂದ್ ದಿವಸ ಲೇಟ್ ಆಗತ್ತೆ. ಈ ತರದ್ದು ಆ ಜರ್ನಿಲಿ ಏನೋ ವೆಹಿಕಲ್ ಏನೋ ಪಂಚರ್ ಆಗತ್ತೆ ಅಥವಾ ಊಟ ಸಿಗಲ್ಲ, ಈ ತರದ ಸಣ್ಣ ಪುಟ್ಟ ಆಗ್ತವೆ. ಅದೇ ಇದನ್ನೆಲ್ಲ ಹೊರತುಪಡಿಸಿ ಬೇರೆ ಆರ್ಗನೈಸ್ ಮಾಡ್ಕೊಂಡ್ರೆ ಏನು, ಯಾವ್ದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕಿತ್ತು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ?
ಇಲ್ಲ ಗುರುಗಳ, ಎಲ್ಲ ಗೈಡೆನ್ಸ್ ನಿಮ್ಗೆಲ್ಲ ಗೊತ್ತಿರೋ ವಿಷಯಗಳೇ ಇತ್ತು ಅಲ್ಲಿ, ಏನೋ ಎಲ್ಲ ಪ್ಲೇಸಸ್ ಗೊತ್ತಿತ್ತು, ಎಲ್ಲೆಲ್ಲಿ ಹೆಂಗ್ ಹೆಂಗಿದೆ, ಯಾವ ತರ ದರ್ಶನ ಮಾಡ್ಬೇಕು, ಯಾವ ಪ್ಲೇಸ್ ಮಹತ್ವ ಇದೆ ಏನೋ ಅಲ್ಲಿ ನಿಮ್ಗೆ ಗೊತ್ತಿತ್ತು. ಹಂಗಾಗಿ ನಮ್ಗೇನು ಅಲ್ಲಿ ಶಾರ್ಟ್ ಕಮಿಂಗ್ಸ್ ಅಂತ ಏನು ಅನ್ಸ್ಲಿಲ್ಲ ಗುರುಗಳು. ಗುರುಜಿ, ಅಪ್ಪ ಅಮ್ಮ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಅಂದ್ರು, ಅದಕ್ಕೆ ಈಗಲೇ ಮಾತಾಡ್ತಾರ ಅಥವಾ ಲಾಸ್ಟ್ ಅಲ್ಲಿ ಮಾತಾಡ್ತಾರ? ಇಲ್ಲೇ ಇದ್ರೆ ಗುರುಜಿ. ಓಕೆ, ನಮಸ್ತೆ. ಹರೇ ಕೃಷ್ಣ, ನಮಗೆ ತುಂಬಾ ಆನಂದ ಆಯ್ತು ಪ್ರಭು ಗುರುಜಿ. ನಾವೊಂದು 2 to 3 days ಬಿಲೋನೇ ಇಷ್ಟೇ 2 days ನಲ್ಲೇನೆ ನಾವೇನೋ ಒಂದು ಡಿಸೈಡ್ ಮಾಡ್ಬಿಟ್ವಿ ಏನಂತ. ಅವನು ಚಿಕ್ಕವನು, ಬಾಲ್ಯದಲ್ಲಿಂದ ಇದು ಮಾಡ್ಕೊಂಡಿದ್ದೀರನ್ನ, ಇಷ್ಟು ಚಿಕ್ಕವನ್ನ ನಾವು ಯಾವ ತರ ನಮ್ದು ಒಂದೇನೋ ಒಂದು ಬೆಳೆಸ್ಕೊಂಡು ನಾವೇ ಏನಾರಾಗ್ಲಿ ನಾವೇ ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರನ್ನ ಆನಂದ ಪಡಿಸ್ಬೇಕಂತ ಹೇಳ್ಬಿಟ್ಟು ನಾವು ಬರೋದಕ್ಕೆ ಈ 2-3 days ಅಲ್ಲೇ ಹೆಚ್ಚಿಗೆ ಇಲ್ಲೇ ಇಲ್ಲ. ತುಂಬಾ ನೋವು ಪಟ್ಟಿದ್ರು ನಮ್ಮ ಮನೆಯವರು, ಏನಾರ ಆಗ್ಲಿ ನಮ್ಮ ಮಗನ್ ಮಾತಾಡ್ಸ್ಲೇಬೇಕು ಅಂತೇಳಿ ಒಂದು ನಿರ್ಧಾರ 2 days ಅಲ್ಲೇ ಬಂತು. ಬಂದ ತಕ್ಷಣ ಬಹಳ ಅಪ್ಕೊಂಡು ಬಹಳ ಅಪ್ಯತೆಯಿಂದ ನಮ್ಮನ್ನ ಮಾತಾಡ್ಸಿದ. ತುಂಬಾ ತುಂಬಾ ಆನಂದ ಆಯ್ತು ನಿಮ್ಮಿಂದ. ನನ್ನಿಂದ ಅಲ್ಲ, ನೀವು ದೊಡ್ಡ ಮನಸ್ಸು. ನಿಮ್ ನೋಡಿ, ಆ ತಾಯಿ ಮಕ್ಕಳ, ತಾಯಿ ತಂದೆ ತಾಯಿ ಮಕ್ಕಳು ಮತ್ತೆ ಆ ಅನುಬಂಧ ಇರುತ್ತಲ್ವಾ, ಅದು ಜನ್ಮ ಜನ್ಮದ ಅನುಬಂಧ ಅದು. ನೀವು ಅಲ್ಲ ನೋಡಿ, ಅವ್ರು ಅಲ್ಲಿ ಸ್ನಾನ ಮಾಡೋದಕ್ಕೂ ನಿಮ್ಗೆ ಆತರ ಮನಸ್ಸಲ್ಲಿ ಬರೋದಕ್ಕೂ ಅದು ಹೆಂಗೆ ಕಾನ್ಸ್ಟೆಂಟ್ ಆಗಿದೆ ಅನ್ನುವಂಥದ್ದು ತುಂಬಾ ತುಂಬಾ ಮಹತ್ವ. ಅಂದ್ರೆ ನೋಡಿ, ಯಾವುದೇ ಒಂದು ವಿಚಾರ ಆಧ್ಯಾತ್ಮಿಕವಾಗಿ ನಮ್ಗೆ ಡೈರೆಕ್ಟ್ ಎಫೆಕ್ಟ್ ಅಂಡ್ ಇಂಡೈರೆಕ್ಟ್ ಎಫೆಕ್ಟ್ ಅಂತ ನಾನು ಯಾವಾಗ್ಲೂ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀನಲ್ವಾ. ಹಾಗಾಗಿ ಆ ಪುಷ್ಕರ ಸ್ನಾನ ನೋಡಿ, ಅವ್ರ 14ನೇ ತಾರೀಕು ಅಲ್ಲಿ ಮಾಡಿದರೆ 14ನೇ ತಾರೀಕೇ ಅವ್ರಿಗೆ ಮನಪರಿವರ್ತನೆ ಆಗಿದೆ. ಏನೋ ಸಣ್ಣ ಪುಟ್ಟ ಇಲ್ಲ, ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತೆ. ದೊಡ್ಡವರ ದೊಡ್ಡವರಾದವರು ನೀವು ಅವರನ್ನ ಕ್ಷಮಿಸ್ಬೇಕು. ಮಕ್ಕಳಾದಂತವರು ನೀವು, ಅವರು ಕೂಡ ಏನಾದ್ರು ಸಣ್ಣ ಪುಟ್ಟ ಇದ್ ಬಂದ್ರೆ ಅದನ್ನ ಕ್ಷಮೆ ಕೇಳೋದ್ರಲ್ಲಿ ಮಕ್ಕಳದು ತಪ್ಪಿಲ್ಲ, ಅಥವಾ ದೊಡ್ಡವರು ಅದನ್ನ ಕ್ಷಮಿಸೋದ್ರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೇ ಈ ತರ ಸಣ್ಣ ಪುಟ್ಟ ಇದ್ ಬಂದ್ರು, ಆ ಕ್ಷಣ ಅಲ್ಲೇ ನೀವು ಕುತ್ಕೊಂಡು ಏನಪ್ಪ ಆಯ್ತರ ಅಂತೇಳಿ ನೀವು ಮುಖತಃ ಮಾತಾಡಿ ಅದನ್ನ ಅಲ್ಲೇ ಕ್ಲಿಯರ್ ಮಾಡ್ಕೊಂಡು, ಜೊತೆಲ್ಲ ಒಂದು ಊಟ ಮಾಡೋದು, ಕಾಫಿ ಕುಡಿಯೋದು, ಅಥವಾ ಎಲ್ಲಾದ್ರೂ ಜೊತೆಲ್ ಹೊರಗಡೆ ಹೋಗೋಣ, ಸರಿ ಎಲ್ಲ ಬಿಟ್ಟು ಆಯ್ತು ಬನ್ನಿ ಹೋಟ್ಲಿಗೆ ಹೋಗೋಣ ಒಂದ್ ದೋಸೆ ತಿನ್ಕೊಂಡ್ ಬರೋಣ ಅಂತ, ಇಲ್ಲ ಎದ್ದು ಹೊರಗಡೆ ಹೋಗ್ಬಿಟ್ರೆ ಆ ಸಮಸ್ಯೆ ಅಲ್ಲಿಗೆ ಪರಿಹಾರ ಆಗ್ಬಿಡತ್ತೆ. ಸಮಸ್ಯೆಗೆ ಒಂದಕ್ಕೊಂದು ಸೇರಿಸ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತಂದ್ರೆ ಅದಂಗೆ ಮುಂದಕ್ಕೆ ಕೇಳ್ಕೊಂಡು ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಟೈಮ್ ಏನಾದ್ರೂ ಆದ್ರೂ ಕೂಡ ಸಣ್ಣ ಪುಟ್ಟ ಎಲ್ಲ ಕುಟುಂಬ ಅಂದ್ಮೇಲೆ ಇದ್ದೇ ಇರುತ್ತೆ. ಏನೋ ಯುಗಾದಿಯ ಬೇವು ಬೆಲ್ಲ ಹೇಗಿರುತ್ತೋ ಹಾಗೆ ಮನುಷ್ಯನ ಜೀವನದಲ್ಲಿ ಕೆಲವೊಂದು ಕಹಿ ಘಟನೆಗಳು ನಡೆಯುತ್ತೆ, ಕೆಲವೊಂದು ಒಳ್ಳೆ ಘಟನೆಗಳು ನಡೆಯುತ್ತೆ. ಏನೇ ಆದ್ರೂ ದೊಡ್ಡವರು ಆದವರು ನೀವು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಮಕ್ಕಳಿಗೆ ಬುದ್ಧಿ ಹೇಳ್ಕೊಂಡು, ಆಯ್ತಾ, ಏನಾದ್ರೂ ನೆಕ್ಸ್ಟ್ ಟೈಮ್ ಈ ತರದ್ದೇನ ಸಣ್ಣ ಪುಟ್ಟ ಏನಾದ್ರೂ ಕಹಿ ಘಟನೆಗಳು ನಡೆದ್ರೆ ಬನ್ನಿಪ್ಪ ಒಂದು ಹೊರಗಡೆ ದೋಸೆ ತಿನ್ಕೊಂಬಿಡೋಣ, ಯಾಕೋ ಟೈಮ್ ಸರಿಯಿಲ್ಲ ಅನ್ಸುತ್ತೆ ಅಂತೇಳಿ ಹೊರಗಡೆ ಹೋಗ್ಬಿಡಿ. ಅದನ್ನ ಇನ್ಕ್ಲೂಡಿಂಗ್ ನಿಮ್ ಹೆಸರು ಮರ್ತನಮ್ಮ ಪುಣಿಯವರೇ, ನಿಮ್ಮ ಮನೆಯವರ ಸುಮಾ ಅವರೇ ನೀವು ಅಷ್ಟೇ, ಪುಣಿಯವರೇ ನೀವು ಅಷ್ಟೇ, ನಿಮ್ ತಂದೆ ತಾಯಿಯವರು ಇರ್ಬೋದು, ಒಂದು ಕ್ಷಣ ಅದನ್ನ ಚೇಂಜ್ ಮಾಡ್ಕೋಬಿಟ್ರೆ ಟೋಟಲ್ ಆ ಘಟನೆಗಳ ಕಹಿ ಘಟನೆಗಳು ಏನಿರುತ್ತೆ ಅದು ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ಪುಷ್ಕರ ಸ್ನಾನ ಮಾಡಿದ್ದು ಕುಟುಂಬ ಸ್ಥಾನಕ್ಕೆ ಅದು ಎಫೆಕ್ಟ್ ಆಗತ್ತೆ ಆಗಿದೆ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಸ್ವತಃ ಅನುಭವಕ್ಕೆ ಬಂತಲ್ಲ, ಅದು ಆಕ್ಚುಲಿ ಇದು ನನ್ನ 8 ವರ್ಷದಿಂದ ಅನುಭವ ಮಾಡ್ಕೊಂಡ್ ಬಂದಿರೋದು. ನಾನು ಬೇರೆ ಬೇರೆ ಭಾವಗಳು ಬೇರೆ ಬೇರೆ ರಾಶಿಗಳಿಗೆ ಹೇಗೆ ಫಲಗಳು ಕೊಡುತ್ತೆ ಅಂತೇಳಿ ಅನುಭವ ಮಾಡ್ಕೊಂಡ್ ಬಂದಿದ್ದು. ನಾನು ತುಂಬಾ ಸರಿ ಹೇಳ್ತಾನೆ ಇರ್ತೀನಿ ಎಲ್ರಿಗೂ, ಹೋಗಿ ಜ್ಯೋತಿಷಿಗಳಾದವರು ಕಂಪಲ್ಸರಿ ಮಾಡ್ಲೇಬೇಕು ಅಂತ. ನೋಡಿ, ಎಲ್ರಿಗೂ ಏನಂದ್ರೆ ಲೈವ್ ಅಲ್ಲಿ ಒಂದು ಅನುಭವ ಆಗಿರುವಂತದ್ದು ಪುಣಿಯವರಿಗೆ, ಆಯ್ತಾ, ಅವರು 6 ತಿಂಗಳಿಂದ ತಂದೆ ತಾಯಿ ಜೊತೆ ಮಾತಾಡಿರ್ಲಿಲ್ವಂತೆ, ಇನ್ನು ಸಣ್ಣ ಪುಟ್ಟ ಮನಸ್ತಾಪಗಳಾಗತ್ತೆ, ಮಾತಾಡಿರ್ಲಿಲ್ವಂತೆ, ಸ್ನಾನ ಮಾಡ್ಕೊಂಡು ಮನೆಗೆ ಬಂದಿದ್ದಾರೆ, ಮನೆಗೆ ಬರ್ತಾ ಇದ್ದಂಗೆ ತಂದೆ ತಾಯಿ ಬಂದು 6 ಗಂಟೆಗೆ ಕಾಲಿಂಗ್ ಬೆಲ್ ಹೊಡೆದು ಎಬ್ಬರಿಸಿ ಮಾತಾಡಿದ್ದಾರೆ. ಆಯ್ತಾ, ಅವರು ಇಲ್ಲ ಈ ತರದ್ದು ಇನ್ಮೇಲೆ ಆಗೋದ್ ಬೇಡ, ನಾವು ಜೊತೆಲಿ ಇನ್ನೇನೇ ಆದ್ರೂ ಸಂತೋಷವಾಗಿ ಹೋಗೋಣ, ಇರೋದೊಬ್ಬ ಮಗ ಇರೋದೊಬ್ಬ ಮಗಳು ಅಂತೇಳಿ ಅವರು ಬಂದಿದಾರಲ್ವಾ, ನಿಜಕ್ಕೂ ಖುಷಿ ಪಡುವಂತ ವಿಚಾರ, ಸಂತೋಷ ಪಡುವಂತ ವಿಚಾರ. ಅದು ಸ್ನಾನ ಮಾಡಿದ್ರಿಂದ ಆಯ್ತು ಅಥವಾ ಆ ದೇವರ ಅನುಗ್ರಹದಿಂದ ಆಯ್ತು, ಏನಾದ್ರೂ ಆಗ್ಲಿ ಆಯ್ತಾ, ನಮ್ಗೊಂದು ಕ್ರೆಡಿಟ್ ಸಿಕ್ತಲ್ಲ ಸ್ನಾನ ಮಾಡಿದಕ್ಕೆ ಆಯ್ತು ಅಂತ. ಅನಂತ ಕೋಟಿ ಧನ್ಯವಾದ ನಿಮ್ಮನ್ನ ನೇರವಾಗಿ ಕಂಡಿದ್ದಕ್ಕೆ, ನಮ್ಗೆ ಅನಂತ ಕೋಟಿ ಧನ್ಯವಾದ ನಿಮ್ಗೆ. ಸಂತೋಷ ಸಂತೋಷ ಸಂತೋಷ. ನಿಮ್ ನಮಗೂ ಅಷ್ಟೇ ಪುಣಿಯವರು, ನಿಮ್ಮ ನಿಮ್ಮ ದರ್ಶನ ಮಾಡಿದ್ದು, ನಿಮ್ಮ ದರ್ಶನ ಮಾಡಿದ್ದ ಭಾಗ್ಯ ನಮಗೂ ಸಿಕ್ಕದಂಗಾಯ್ತು. ತುಂಬಾ ಸಂತೋಷ, ತುಂಬಾ ಸಂತೋಷ. ನೂರ್ಕಾಲ ನಿಮ್ಮ ಕುಟುಂಬ ಹೀಗೆ ಸುಖ ಸಂತೋಷ ಆನಂದವಾಗಿರ್ಲಿ ಆಯ್ತಾ. ಪರಮೇಶ್ವರ ಆಯುರ ಆರೋಗ್ಯ ಸಕಲೈಶ್ವರ್ಯಗಳನ್ನ ನಿಮ್ಗೆ ಕರುಣಿಸ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ತುಂಬಾ ತುಂಬಾ ಸಂತೋಷ. ಓಕೆ, ರಘುವೀರ್ ಅವರೇ ಹೇಳಿ. ರಘುವೀರ್ ಅವರೇ ಹೇಳಿ. ರಘು ಅಂದ್ರೆ ಮತ್ತೆ ನಮ್ಮ ಆನೇಕಲ್ ರಘುವರ್ ಓಪನ್ ಮಾಡ್ತಾರೆ. ರಘುವೀರ್ ಅವರೇ ಹೇಳಿ.
ಗುರುಗಳೇ, ನಾನು ತುಂಬಾ ಟ್ರಿಪ್ಗಳನ್ನೆಲ್ಲ ಅವಾಗ ಅರೇಂಜ್ ಮಾಡ್ತಾ ಇದ್ದೆ, ಕರ್ಕೊಂಡು ಹೋಗೆಲ್ಲ ಬಂದಿದ್ವಿ. ಅಲ್ಲೆಲ್ಲ ಹೇಗಿರ್ತಿತ್ತು ಅಂದರೆ, ಎಲ್ಲರೂ ನಾವು ಒಂದು ಕಡೆ ಹೋದರೆ ನಾವೊಂದು ಟೈಮಿಂಗ್ಸ್ ಕೊಟ್ಟಿರ್ತೀವಿ, ಇಷ್ಟೊತ್ತಿಗೆ ನೀವು ಬರಬೇಕಪ್ಪ ಬಸ್ ಹತ್ರ ಅಥವಾ ಗಾಡಿ ಹತ್ರ ಬರಬೇಕು ಅಂದರೆ ಒಂದ್ ಅವರ್ ಆದರೂ ಬರ್ತಾನೆ ಇರಲಿಲ್ಲ. ಯಾರ್ಯಾರು ಎಲ್ಲೆಲ್ಲೋ ಹೋಗೋರು, ಇಲ್ಲಿ ಮಾತ್ರ ಎಷ್ಟು ಪಂಕ್ಚುಯಲ್ ಆಗಿದ್ರು ಎಲ್ಲರೂ ಅಂದರೆ, ಆನ್ ಟೈಮ್ ಅಂದ್ರೆ ಆನ್ ಟೈಮ್ ಬಂದ್ಬಿಡೋರು ಗುರುಗಳೇ, ಎಲ್ಲೂ ಯಾರೂ ಲೇಟ್ ಮಾಡಲಿಲ್ಲ ಗುರುಗಳೇ. ಓಕೆ, ಈಗ ಎಲ್ಲರಿಗೂ ಇಂಟ್ರೆಸ್ಟ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಒಂದೇ ಮನೋಭಾವದಲ್ಲಿದ್ರು. ಆಮೇಲೆ ಅವತ್ತು ಮಾರ್ನಿಂಗ್ ಏಳದೆ ನೀವೇ ನೋಡ್ಬಿಟ್ರಿ, 6 ಗಂಟೆ ಅಂದ್ರೆ 6 ಗಂಟೆಗೆ 5 ನಿಮಿಷ ಮೊದ್ಲೇನೆ ಎಲ್ಲ ರೆಡಿ ಆಗ್ಬಿಟ್ಟಿದ್ರು. ಸಪೋರ್ಟಿಂಗ್ ಎಲ್ಲ ಆ ವಿಷಯದಲ್ಲೂ ಅಲ್ಲ, ಮತ್ತೆ ನಾನು ಬೇರೆ ಕಡೆ ಎಲ್ಲ ನೋಡಿದ್ನಲ್ಲ ಗುರುಗಳೇ, ಎಲ್ಲೂ ಯಾರು ಟೈಮ್ ಇದ್ ಮಾಡ್ತಿರ್ಲಿಲ್ಲ ಮೇಡಮ್ ಗುರುಗಳೇ. ಈಗ ಏನಾರು ಒಂದು ಪರ್ಚೇಸಿಂಗ್ ಹೋಗ್ತಾರೆ, ಬರೋದೇ ಇಲ್ಲ, ಅಲ್ಲಿ ಕಾಯರ್ ಕಾಯ್ತಾನೆ ಇರಬೇಕು, ಅವ್ರು ಬರೋದೇ ಇಲ್ಲ, ವೆಹಿಕಲ್ ಹತ್ರ ಬರೋದೇ ಇಲ್ಲ, ಹಾಗೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಆ ಥರ ಯಾರೂ ಆ ಥರ ಸಮಸ್ಯೆ ಮಾಡಲಿಲ್ಲ, ಎಲ್ಲ ಚೆನ್ನಾಗಿ ಹೋಗಿ ಬಂದ್ವಿ ಗುರುಗಳೇ. ವೆಹಿಕಲ್ ವ್ಯವಸ್ಥೆನೂ ಚೆನ್ನಾಗಿತ್ತು, ನಮಗೆ ಡ್ರೈವ್ ಮಾಡೋದೊಂದೇನು ಸಮಸ್ಯೆ ಇರಲಿಲ್ಲ, ಆರಾಮಾಗಿ ಗಾಡಿ ಚೆನ್ನಾಗಿ ಓಡಿಸ್ತಾ ಇದ್ರು, ಆ ಥರನೇನು ಸಮಸ್ಯೆ ಆಗಲಿಲ್ಲ. ಇಲ್ಲಿ ನೈಟ್ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗಿದ್ವಿ, ಅಲ್ಲಿ ದರ್ಶನವೂ ಎಲ್ಲ ಚೆನ್ನಾಗಾಯ್ತು. ಆಮೇಲೆ ಅಂಥದ್ದು ಅಷ್ಟೊಂದೇನು ಶಕೆ ಏನು ಇರಲಿಲ್ಲ. ಓಕೆ ಓಕೆ, ಓಕೆ, ಇದು ಅದು ಇದು ಚೆನ್ನಾಗಿತ್ತು, ಯಾವುದು ಯಾದಗಿರಿ ಗುಟ್ಟ ಅದೆಲ್ಲ ತುಂಬ ಚೆನ್ನಾಗಿತ್ತು, ನೋಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ತುಂಬ ಚೆನ್ನಾಗಿತ್ತು ಅದು. ಆಮೇಲೆ ಎಲ್ಲ ಎಲ್ಲ ಪ್ಲೇಸಸ್ಸು ತುಂಬ ಚೆನ್ನಾಗಿತ್ತು ಗುರುಗಳೇ. ಆಮೇಲೆ ಮತ್ತೆ ಏನು ಅಂದರೆ, ನೆಕ್ಸ್ಟು ಫರ್ದರ್ ಬರುವಾಗ ಸ್ವಲ್ಪ ಬೇಗ ಎಲ್ಲ ಕನ್ಫರ್ಮ್ ಮಾಡಿಬಿಟ್ರೆ, ಎಷ್ಟು ಜನ ಏನು ಅಂತ ಪಕ್ಕಾ ಡಿಸೈಡ್ ಆಗಿಬಿಟ್ರೆ, ನಾವು ಕರೆಕ್ಟಾಗಿ ವ್ಯವಸ್ಥೆ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಹೌದು ಹೌದು ಹೌದು, ಕರೆಕ್ಟ್. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಲಾಸ್ಟ್ ಮೂಮೆಂಟಲ್ಲಿ ಚೇಂಜಸ್ ಮಾಡ್ದಕ್ಕೆ ಹೋದಾಗ ಏನಾದ್ರು ಸಮಸ್ಯೆ, ಈ ಟೈಮ್ ಏನೂ ಆಗಲಿಲ್ಲ ಪಾಪ, ಎಲ್ಲ ಕರೆಕ್ಟಾಗಿ ಆಯಿತು. ಬಟ್ ಏನಾದ್ರು ಲಾಸ್ಟ್ ಮೂಮೆಂಟಲ್ಲಿ ವೇರಿಯೇಷನ್ ಆದಾಗಿಲ್ಲ, ಯಾರನ್ನಾರು ಬಿಟ್ಟೋಗ್ಬೇಕಾಗುತ್ತೆ, ಆ ಥರ ಎಲ್ಲ ಸಮಸ್ಯೆಗಳಾಗುತ್ತೆ. ಫಸ್ಟೇ ಕರೆಕ್ಟಾಗಿ ಎಲ್ಲ ಕನ್ಫರ್ಮ್ ಮಾಡಿಬಿಟ್ರೆ ಅನುಕೂಲ ಆಗುತ್ತೆ ಅಂತ ಅಷ್ಟೆ ಗುರುಗಳು. ಈಗ ಎಷ್ಟು ಜನ ಬರ್ತಾರೆ ಅಂತ ಮೊದಲೇ ಕನ್ಫರ್ಮ್ ಆಗಿಬಿಟ್ರೆ ಒಳ್ಳೆಯದು ಅಂತ ಹೇಳಿದೆ ಗುರುಗಳು. ಈಗ ಏನಾಗುತ್ತೆ, ಕೆಲವರು ಲಾಸ್ಟ್ ಮೂಮೆಂಟಲ್ಲಿ ಬರ್ತೀವಿ ಅಂತಾರೆ, ಅಥವಾ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ ಪಾಪ ಅವ್ರದ್ದೇನೋ ಸಮಸ್ಯೆಯಿಂದ, ಆವಾಗ ಆರ್ಗನೈಸ್ ಮಾಡೋಕ್ಕೆ ನಿಮಗೂ ಪಾಪ ತೊಂದರೆ ಆಗುತ್ತೆ. ಅಲ್ಲ ನೋಡಿ, ಪುರೋಹಿತರು ಇಬ್ರು ಬರ್ತೀನಿ ಅಂತ ಹೇಳಿದ್ರು. ಆಕ್ಚುಲಿ ವಿಶ್ವನಾಥ್ ಅಂತ ಹೇಳಿ ಒಬ್ರು, ಅವರ ಫ್ರೆಂಡ್ ಒಬ್ರು ನವೀನ್ ಒಬ್ರು ತುಮಕೂರು ಅವರೊಬ್ರು, ಇಬ್ರು ಕೂಡ ಕೈ ಕೊಟ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ. ಹೌದೌದು, ಹಾಗಾಗಿ ತೊಂದರೆ ಇಲ್ಲ, ತೊಂದರೆ ಇಲ್ಲ ಬಿಡಿ, ಅದೇನು ಬರ್ಲಿಲ್ಲ ಅನ್ನೋದ್ ಮಾತ್ರಕ್ಕೆ ಏನು ತೊಂದರೆ ಏನಾಗ್ಲಿಲ್ಲ. ಐ ತಿಂಕ್ ಆ 2 ಸೀಟ್ ನೀವು ಆರಾಮಾಗಿ ಬಂದ್ರೆ ಅಂತ ಕಾಣಿಸುತ್ತೆ ಲಾಸ್ಟ್ ಅಲ್ಲಿ. ನಿಮ್ಮ ಅನುಕೂಲಕ್ಕೋಸ್ಕರ ಅವ್ರು ಬರ್ಲಿಲ್ಲ ಅಂತ ನಾವು ಅರ್ಥ ಮಾಡ್ಕೋತೀವಿ ಅಷ್ಟೇ. ಬೇರೆ ಏನಾದ್ರು ಕುಂದುಕೊರತೆಗಳು ರಘು ಅವರೇ? ಇಲ್ಲ ಇಲ್ಲ, ಏನು ಅನಿಸ್ಲಿಲ್ಲ, ಆ ಥರ ಏನು ಅನಿಸ್ಲಿಲ್ಲ ಗುರುಗಳೇ. ನನಗೆ ಡ್ಯೂಟಿಗೆ ಬರೋಕ್ಕೂ ಎಲ್ಲ ಅನುಕೂಲ ಆಯಿತು, ಕರೆಕ್ಟ್ ಮಾರ್ನಿಂಗ್ ಬಂದುಬಿಟ್ಟೆ, 2 ದಿನ ರಜೆ ಬೇರೆ ಕರೆಕ್ಟಾಗಿ ಸಿಕ್ಬಿಡ್ತು. ನಾನು ಲೀವ್ ತಗೊಂಡಿದ್ದು ಅವತ್ತು ಬುಧವಾರ ಆಫ್ಟರ್ನೂನ್ ಆಫ್ ಡೇ ಅಷ್ಟೇ, ಓಕೆ, ಲೀವೆಲ್ಲ ಸಿಕ್ಬಿಡ್ತು ಗುರುಗಳೇ. ಸೂಪರ್ ಸೂಪರ್ ಗುರುಗಳೇ. ನೆಕ್ಸ್ಟು ಇದು ಏಪ್ರಿಲ್ಗೆ ಇದೆಯಲ್ಲ, ಏಪ್ರಿಲ್ 22 ಏನೋ ಇದೆಯಲ್ಲ, ಏನು ನೆಕ್ಸ್ಟ್ ಇಯರ್? ನೆಕ್ಸ್ಟ್ ಇಯರ್ ಪುಷ್ಕರ. ಹೌದು, ಏಪ್ರಿಲ್ 22 ಫಸ್ಟ್ ಡೇ ಶುರು ಆಗುತ್ತೆ ಗುರುಗಳೇ, ಅದು 4th Saturday ಬರುತ್ತೆ. ಓಕೆ, ಅದು ಕೂಡ ರಜೆ ಇದೆಯಾ? ಅದು 4th Saturday ಮತ್ತೆ ಸಂಡೇ ರಜೆ ಇರುತ್ತೆ. ಪ್ಲಾನ್ ಮಾಡ್ಬಿಟ್ರೆ ಇಲ್ಲ, ಅದೆಲ್ಲ ಹೇಗಿರುತ್ತೆ ಅಂದ್ರೆ, ಆಲ್ಮೋಸ್ಟ್ ನಿಮ್ಗೆ ಡೆಹರಾಡೂನ್ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು, ಡೆಹರಾಡೂನ್ ಇಂದ ಋಷಿಕೇಶ್ ಆಗ್ಲಿ ಹರಿದ್ವಾರ ಆಗ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಡೆಹರಾಡೂನ್ ಬಂದು ಅಲ್ಲಿಂದ ವಾಪಸ್ ಬರೋ ತರ ಪ್ಲಾನ್ ಮಾಡ್ತೀವಿ. ಅಥವಾ ಅಲ್ಲಿಂದ ಬೇರೆ ಯಾರಾದ್ರೂ ಅಲ್ಲಿಂದ ಈಗ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ, ಯಾಕಂದ್ರೆ ಡೆಹರಾಡೂನ್ ಕನೆಕ್ಟಿಂಗ್ ಫ್ಲೈಟ್ ಇರುತ್ತೆ ಡೆಲ್ಲಿ ಟು ಡೆಹರಾಡೂನ್, ಹಾಗಾಗಿ ಅಲ್ಲಿಂದ ಡೆಲ್ಲಿಗೆ ಬಂದು ಡೆಲ್ಲಿಲೆಲ್ಲ ಒಂದು ದಿವಸ 2 ದಿವಸ ಇದ್ದು ನೋಡ್ಕೊಂಡು ಬರುವಂತವ್ರು, ಅದು ಅವರವರ ಪ್ಲಾನಿಂಗ್ ಮಾಡ್ಕೊಟ್ಬಿಡ್ತೀವಿ. ಜಸ್ಟ್ ನಾವು ಸ್ನಾನಕ್ಕೆ ಅಲ್ಲಿ ಏನು ಸ್ನಾನಕ್ಕೆ ಇದಾಗಬೇಕೋ ಅದಷ್ಟೇ ವ್ಯವಸ್ಥೆ ಮಾಡ್ಕೋದು ಅಲ್ಲಿ ಎಲ್ಲ. ಒಂದು ಈಗ ನಾವು ಸಂಕಲ್ಪ ಮಾಡಿ ಸ್ನಾನ ಮಾಡಿ ಎಲ್ಲ ಮಾಡಿದ್ವಲ್ಲ, ಆ ತರ ಅಷ್ಟು ಮಾತ್ರ ನಮ್ಮ ಜವಾಬ್ದಾರಿ ತಗೊಂಡು ಮಿಕ್ಕಿದ್ದು ಆಮೇಲೆ ಅವ್ರಿಷ್ಟ. ಈಗ ಯಾಕಂದ್ರೆ ಡೆಹರಾಡೂನ್ ನೋಡುವಂತ ಪ್ಲೇಸೆ, ಋಷಿಕೇಶ್ ನೋಡುವಂತ ಪ್ಲೇಸೆ, ಹರಿದ್ವಾರ್ ನೋಡುವಂತ ಪ್ಲೇಸೆ, ಅಲ್ಲಿ ನೋಡುವಂತ ಟೆಂಪಲ್ಸ್ ಎಲ್ಲ ತುಂಬಾ ಇರ್ತವೆ. ಹರಿದ್ವಾರ ಅಲ್ಲಿ 1 ದಿವಸ ಫುಲ್ ನೋಡ್ಬೇಕು ಟೆಂಪಲ್ಸ್ ಎಲ್ಲ, ಋಷಿಕೇಶ್ ಅಲ್ಲಿ ಆಲ್ಮೋಸ್ಟ್ 1 ದಿವಸ ಎಲ್ಲ ನೋಡ್ಬೇಕು, ಡೆಹರಾಡೂನ್ 1 ಡೇ ಫುಲ್ ನೋಡ್ಬೇಕಿರುತ್ತೆ. ಆ ತರ ಇಲ್ಲ, ನಾವೇನು ಬೇಡ, ನಾವು ಜಸ್ಟ್ ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ಫ್ಲೈಟ್ ಹತ್ತಿವಿ ಅಂದ್ರೆ ಅದು ಅವ್ರಿಷ್ಟ. ಆತರ ಇಲ್ಲ, ನಿಮ್ ಜೊತೆಗೆ ನಿಮ್ ಜೊತೆಗೆ ಬಂದು ಬರ್ಬೋದು ಬೇಕಾದ್ರೆ. ಹಾ, ಅದ್ ಬರ್ಬೋದು, ಅದು ಕೂಡ ಮಾಡ್ಬೋದು. ನಂದು ನಾವು ಏನ್ ಮಾಡ್ಕೋತೀವಿ ಅಂತ ನನ್ನ ಟೈಮು ಶೆಡ್ಯೂಲ್ಸ್ ಎಲ್ಲ ನೋಡ್ಕೊಂಡು ನಾನು ಪ್ಲಾನ್ ಮಾಡ್ಕೊಂಡು ನಾನು ನಾವು ಫಾಲೋ ಮಾಡ್ಬೋದು ನಿಮ್ಮನ್ನು. ಇದು ವಾರಣಾಸಿ ನಿಯರ್ ಆಗುತ್ತಲ್ಲ ಗುರುಗಳೇ, ಅದಕ್ಕಿಂತ ವಾರಣಾಸಿ ಹೋಗ್ಬೋದು, ಕಾಶಿ ದರ್ಶನ ಆಗತ್ತೆ.
ಬಟ್ ನೀರ್ ಅಷ್ಟೊಂದು ಚೆನ್ನಾಗಿರಲ್ಲ, ಅದಕ್ಕೆ ವಾರಣಾಸಿಲಿ ನೀರು ಚೆನ್ನಾಗಿರಲ್ಲ ಗುರುಗಳೇ. ಇಲ್ಲ ಇವೆರಡರಷ್ಟು ನೀರು ಕ್ಲೀನ್ ಆಗಿರಲ್ಲ, ಯಾಕಂದ್ರೆ ನಾನು ಮೂರು ಕಡೆ ನೋಡಿರೋದ್ರಿಂದ ನಿಮ್ಗೆ ಋಷಿಕೇಶ್ ಹರಿದ್ವಾರ ಋಷಿಕೇಶ್ ಅಷ್ಟು ನೀರು ಚೆನ್ನಾಗಿರೋದಿಲ್ಲ ಸ್ನಾನ ಮಾಡ್ಲಿಕ್ಕೆ. ಸರಿ, ಮತ್ತೆ ಅಲ್ಲಿ ನೀರಲ್ಲಿ ಇಳಿಬೇಕಂದ್ರೆ ಒಂಥರ ಋಷಿಗೆ ಇದ್ರಲ್ಲಿ ವಾರಣಾಸಿಲಿ ನೀರಲ್ಲಿ ಇಳಿಬೇಕಂದ್ರೆ ಒಂಥರ ಅನಿಸ್ತಾ ಇರುತ್ತೆ, ನೀರು ಟೋಟಲ್ ಕಲರ್ ಚೇಂಜ್ ಆಗಿರುತ್ತೆ. ಬೋಟ್ಗಳು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿ 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 ನೀರೆಲ್ಲ ಗಲೀಜಾಗ್ಬಿಟ್ಟಿರುತ್ತೆ. ಹಂಗಾಗಿ ನೀರು ಶುದ್ಧವಾಗಿ ಕಾಣಿಸೋದೇ ಇಲ್ಲ ನಿಮ್ಗೆ. ಬಟ್ ಗಂಗೆ ಪವಿತ್ರ ಅಂತ ಹೋಗ್ಬೇಕ್ಬಿಟ್ರೆ ನೀರು ಶುದ್ಧವಾಗಿ ಕಾಣಿಸೋದೇ ಇಲ್ಲ. ಸರಿ ಸರಿ ಸರಿ, ಅದಕ್ಕೋಸ್ಕರ ಅಷ್ಟೆ. ಅಂದ್ರೆ ತುಂಬಾ ಇಲ್ಲಿಗೆಲ್ಲ ಹೋಲಿಸ್ಕೊಂಡ್ರೆ ಅಲ್ಲಿ ಎಲ್ಲ ಕಡೆನು ಅಂದ್ರೆ ಗಂಗಾದ್ದು ಎಲ್ಲ ಪುಷ್ಕರನ್ನು ತುಂಬಾ ರಶ್ ಇರುತ್ತೆ ಅನ್ಸುತ್ತಲ್ಲ ಗುರುಗಳೇ? ಅಲ್ಲ ವಾರಣಾಸಿ ರಶ್ ಇರುತ್ತೆ, ಹರಿದ್ವಾರ ಋಷಿಕೇಶ್ ಕೂಡ ರಶ್ ಇರುತ್ತೆ, ಬಟ್ ಜಾಸ್ತಿ ಹೆಚ್ಚಾಗಿ ವಾರಣಾಸಿ ಇರುತ್ತೆ. ನಾವು ಅದಕ್ಕೆ ಋಷಿಕೇಶ್ ಆಗ್ಲಿ ಹರಿದ್ವಾರ ಆಗ್ಲಿ ಹೋಗ್ಬಿಡೋಣ ಅಂತ. ಓಕೆ, ನಾವು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬೇಕು, ಅದ್ ಎಲ್ಲಿ ಮಾಡಿ ಎಲ್ಲಾದ್ರೂ ಮಾಡಿ ಪರವಾಗಿಲ್ಲ. ಓಕೆ ಹೇಳಿ ರಘು, ರಘು ಅವರೇ, ರಾಘವೇಂದ್ರ ಅವರೇ. ನಮಸ್ಕಾರ, ಶುಭಮಸ್ತು ಹೇಳಿ. ಪೂರ್ತಿ ಜರ್ನಿ ಪೂರ್ತಿ ಟ್ರಿಪ್ ಇರಕ್ ಆಗಿಲ್ಲ ಎಲ್ಲರ ಜೊತೆ, ಅದೊಂದು ಸ್ವಲ್ಪ ಬೇಜಾರು. ಒಂದ್ ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬಂದ್ಬಿಟ್ರಿ. ಬಟ್ ಅಲ್ಲಿ ಪುಷ್ಕರ ಸ್ನಾನ ತಗೊಂಡ್ರೆ ಎಲ್ಲ ಚೆನ್ನಾಗಾಯ್ತು ಗುರುಗಳೇ. ಎಲ್ಲ ಅದ್ರ ಟೈಮಿಂಗ್ಸ್ ಒಂದ್ ಸ್ವಲ್ಪ ಡಿಲೇ ಆಯ್ತು ಅಂದ್ಬಿಟ್ರೆ ಇನ್ನೆಲ್ಲ ಕಂಪ್ಲೀಟ್ ಚೆನ್ನಾಗಾಯ್ತು. ಟೈಮಿಂಗ್ಸ್ ಡಿಲೇ ಆದ್ರೂ ಅವ್ರು ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿಲ್ಲ ಮ್ಯಾನೇಜ್, ಖುಷಿ ಆಯ್ತು. ಎಲ್ಲೂ ಯಾರಿಗೂ ಬೇಜಾರಿಲ್ಲ, ಸ್ನಾನ ಚೆನ್ನಾಗಿ ಮಾಡ್ತಿದ್ವಿ. ಅದಕ್ಕೆ ಹೆಂಗ್ ಮಾಡ್ಬೇಕು ಏನೇನ್ ಮಾಡ್ಬೇಕು ಅಂತ ಮುಂಚೆ ನಿಮ್ಗೆ ಹೇಳಿದಂಗೆ ನಾನು ಸಪ್ರೇಟ್ ಪ್ಲಾನ್ ಇತ್ತು, ಸರಿ ಸಪ್ರೇಟ್ ಆಗಿ ಅಟ್ಲೀಸ್ಟ್ ಹೋಗಿ ಬಂದ್ಬಿಡೋಣ ಸತ್ಯನಾರಾಯಣ ಪೂಜೆ ಅದರಿಂದ ಅಂತ. ಯಾವಾಗ ಅದು ಅದೊಂದು ಪದ್ಧತಿ ಅಂತ ಇರುತ್ತೆ, ಆ ಪದ್ಧತಿಯಲ್ಲೇ ಮಾಡ್ಬೇಕು ಒಳ್ಳೆ ಜಾಸ್ತಿ ಒಳ್ಳೇದು ಅಂತ ಹೇಳಿದ್ರು. ಅವಾಗ ಸರಿ ಆದ್ರೂ ಇಕ್ಕಟ್ಟು ಪ್ಲಾನ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ನಿಮ್ ಜೊತೆನೆ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಬಂದಿದ್ದು. ವೆರಿ ಗುಡ್, ವೆರಿ ಗುಡ್. ರಿಟರ್ನ್ ಬರ್ಬೇಕಾಗಿ ಬಂತು ಅಷ್ಟೇ, ಬಟ್ ಚೆನ್ನಾಗಿತ್ತು ಗುರುಗಳೇ. ಓವರಾಲ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಅಭಿಪ್ರಾಯ, ನಮ್ ಸ್ನೇಹಿತರಲ್ಲಿ ಒಳ್ಳೆ ಅಭಿಪ್ರಾಯ ಇತ್ತು. ಬಟ್ ಜರ್ನಿ ತುಂಬಾ ಸ್ಟ್ರೈನ್ ಆಯ್ತು ಅನ್ಸುತ್ತೆ ನಿಮ್ಗೆ? ನೀವು ಒಬ್ಬರೇ ಡ್ರೈವ್ ಮಾಡ್ತಾ ಇದ್ರ ಅಥವಾ ಎಲ್ಲರೂ ಡ್ರೈವ್ ಮಾಡಿದ್ರಾ? ಇಲ್ಲ, ನಮ್ಮ ಫ್ರೆಂಡ್ ಶೇರ್ ಮಾಡ್ಕೊಂಡು ಡ್ರೈವ್ ಮಾಡಿದ್ವಿ. ಮತ್ತೆ ಯಾಕೆ ಬರೋದು ತುಂಬಾ ಲೇಟ್ ಆಯ್ತು ಅನ್ಸುತ್ತಲ್ಲ, 7 ಗಂಟೆ ಇಲ್ಲಿ ಬೆಂಗಳೂರು ರೀಚ್ ಆಗಿದ್ದು, ಆನೇಕಲ್ ರೀಚ್ ಆಗಿದ್ದು. ಹೌದು ಹೌದು ಹೌದು. ಇಲ್ಲ ಗುರುಳೆ, ಒಂದು 16 ಅವರ್ಸ್ ಆಯ್ತು ಅಷ್ಟೇ, 15 ಅವರ್ಸ್ ನಾವು ಬಂದಿದ್ದು ಅಲ್ಲಿಗೆ ಬಂದಿದ್ದು, ರಿಟರ್ನ್ ಬರೋದು 16 ಅವರ್ಸ್ ಆಯ್ತು. ನೈಟ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಸ್ಟಾಪ್ ಹಾಕೊಂಡು ಬಂದ್ವಿ, ಒಂದ್ 2-3 ಸ್ಟಾಪ್ ಎಕ್ಸ್ಟ್ರಾ ಹಾಕೊಂಡ್ ಬಂದ್ವಿ ಅಷ್ಟೇ. ಊಟದ ಸ್ವಲ್ಪ ಲೇಟ್ ಮಾಡ್ಕೊಂಡ್ವಿ ಅಷ್ಟೇ, ಇನ್ನೆಲ್ಲ ಚೆನ್ನಾಗಾಯ್ತು. ಜರ್ನಿನು ನಮ್ಗೆ ಸ್ವಲ್ಪ ಏನಂತಾರೆ ಎಂಥೂಸಿಯಾಸ್ಟ್, ಡ್ರೈವಿಂಗ್ ಎಂಥೂಸಿಯಾಸ್ಟ್ ನಡೆಯುತ್ತೆ. ಓಕೆ ಸರಿ ಸರಿ, ಸಂತೋಷ. ನಮ್ಮಿಂದ ಏನಾದ್ರು ತೊಂದರೆ ಆಗಿಲ್ಲ ಅಂತ ಭಾವಿಸ್ತೀನಿ. ಅರೇ ಇದು ಒಳ್ಳೆ, ನನ್ನಿಂದ ಏನಾದ್ರು ಆಯ್ತೇನೆ ಅಂತ ನಾನು ಈಗ ಈ ಇದ್ ಮಾಡಿರೋದು. ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಗುರುಳೆ, ಮಾಡೋಣ. ಎಲ್ಲ ಯಾರಿಂದ ಏನು ತೊಂದರೆ ಆಗ್ಲಿಲ್ಲ ಗುರುಳೆ, ತುಂಬಾ ಚೆನ್ನಾಗಿತ್ತು ಎಲ್ಲ. ಬಟ್ ನಾವು ಒಬ್ಬರೇ ಹೋಗಿ ಸ್ನಾನ ಮಾಡಿದ್ದಾಗ ಅದು ಅಷ್ಟು ಫೀಲ್ ಇರಲ್ಲ. ಬಟ್ ಶಾಸ್ತ್ರ ಅದು ನಿಮ್ ಜೊತೆ ಹೋಗಿದ್ದು ಏನಂತಂದ್ರೆ ಏನೋ ಒಂಥರ, ನೀವೇ ಒಂದು ಮಾತು ಹೇಳ್ತಿರಲ್ಲ, ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ, ಅದು ಅನುಭವ ಆಯಿತು ಸ್ನಾನ ಮಾಡುವಾಗ. ನಾವೇ ಹೋಗಿರೋ ಸುಮ್ಮನೆ ಏನು ಮಾಡ್ತಿದ್ವಿ, ನೀರಲ್ಲಿ ಮುಳುಗ್ತಿದ್ವಿ, ಎದ್ವಿ ಬರ್ತಾ ಇದ್ವಿ ಅಷ್ಟೇ. ಬಟ್ ಅರ್ಥ ಇರ್ತಿತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಎಷ್ಟು ಅರ್ಥ ಇರ್ತಿತ್ತು, ಎಷ್ಟು ಬೆಲೆ ಸಿಕ್ತಿತ್ತು, ಎಷ್ಟು ಫಲ ಸಿಕ್ತಿತ್ತೋ ಅದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಮನಸ್ಸಲ್ಲಿ ಅನಿಸಿದ್ದು ಅಲ್ಲಿ ನೀವು ಹೇಳ್ಕೊಟ್ಟಂಥ ಒಂದು ಪದ್ಧತಿ ಪ್ರಕಾರ ಮಾಡಿದ್ರಿಂದ ನನಗೆ ಸಮಾಧಾನ ಅಂತೂ ಸಿಕ್ತು. ಅಷ್ಟು ದೂರ ಹೋಗಿದ್ದಕ್ಕೂ ಸ್ನಾನ ಒಂದು ಮಾಡಿದ್ದಕ್ಕೆ ಒಂದು ಸಮಾಧಾನ ಆಯಿತು ನನಗೆ. ಹ್ಯಾಪಿ, ತುಂಬಾ ಹ್ಯಾಪಿ ಇತ್ತು ಗುರುಗಳೇ. ಜರ್ನಿ ಮಾಡಿದ್ದು ಒಂದು ಕಡೆ ಟೈರ್ಡ್ನೆಸ್ ಅಂತಂದರೆ, ಅಲ್ಲಿ ಬಂದಿದ ತಕ್ಷಣ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣನೇ ಫಸ್ಟು, ಯಾಕೆಂದರೆ ನಾನು ಯೂಟ್ಯೂಬಲ್ಲಿ ಮತ್ತು ರಘು ಅವರು ಮಾತಾಡ್ತಿರ್ಬೇಕಾದ್ರೆ ಅವಾಗ ನೋಡಿರ್ತಿದ್ದೆ. ಬಟ್ ಡೈರೆಕ್ಟಾಗಿ ನೋಡಿದಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಏನಂತಂದರೆ, ಇವಾಗ ಕೆಲವು ಸ್ಪೆಷಲ್ ವ್ಯಕ್ತಿಗಳನ್ನ ನೋಡಿದಾಗ ಯಾವ ಥರ ಒಂದು ಫೀಲ್ ಆಗುತ್ತೆ, ಒಂದು ಹುಮ್ಮಸ್ ಬರುತ್ತೆ, ಆ ಥರ ಫೀಲ್ ಆಯಿತು. ಮಾತೇ ಬರಲಿಲ್ಲ, ನೀವೇ ಮಾತಾಡ್ತಿದ್ರು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಏನಂದ್ರೆ ಒಂದು ಖುಷಿ ಆಯಿತು, ಫಸ್ಟು ನಿಮ್ಮನ್ನು ನೋಡಿದ ಖುಷಿ ಆಯಿತು ನನಗೆ. ಸಂತೋಷಪ್ಪ, ಇನ್ನು ಸಂತೋಷ ಆಯ್ತಲ್ವಾ ನಿಮಗೆ, ಅದೇ ನಮ್ಮ ಸಂತೋಷ. ಖಂಡಿತ ಗುರುಗಳೇ, ಸಂತೋಷ ಆಗಲೇಬೇಕು, ಯಾಕೆಂದರೆ ನೀವು ಮಾತಾಡ್ತಾ ಇದ್ರೇ ಅದು ಸಂತೋಷವಾಗಿರೋ ಥರನೇ ನೀವು ನೋಡ್ಕೊತೀರ ಜೊತೇಲಿ ಇರೋರನ್ನ, ಎಲ್ಲೂ ಏನು ತೊಂದರೆ ಆಗದೆ ಇರೋ ಥರ ಖುಷಿಯಾಗಿರಬೇಕು ಎಲ್ಲರೂ. ಮೊದಲನೇ ಥಾಟೇ ನಿಮ್ಮ ಮನಸ್ಸಲ್ಲಿರೋದು ಖುಷಿಯಾಗಿರಬೇಕು ಜೊತೇಲಿ ಇರೋರು ಅನ್ನೋದು, ಅದು ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು ಗುರುಗಳೇ ಓವರಾಲ್ ನಿಮ್ಮ ಜೊತೆ ಇದ್ದಿದ್ದು. ನಾಗರಾಜ್ ಅವ್ರು ನಮ್ಮ ಫ್ರೆಂಡ್ ಗುರುಗಳೇ.
ಅವ್ರು ನಾಚಿಕೊಳ್ತಾರೆ. ನಾಗರಾಜ್ ಅವರೇ ಇದ್ದೀರ ಏನಲ್ಲಿ ನಾಚಿಕೆನಾ ನಾಚಿಕೇನಕ್ಕಪ್ಪ ನಾಗರಾಜ್ ಅವರೇ ಹೇಳಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಗು ಸ್ಟಾರ್ಟ್ ಮಾಡ್ತಾರೆ. ನಮಸ್ಕಾರ ಗುರುಗಳೇ. ಶುಭಮಸ್ತುಪ್ಪ ಹೇಳಿ. ತುಂಬಾ ಚೆನ್ನಾಯ್ತು ಜರ್ನಿ ಗುರುಗಳೇ. ಓಕೆ ಎಲ್ಲಾರು ಚೆನ್ನಾಗಿ ಇದ್ ಮಾಡಿದ್ರು ಗುರುಗಳೇ, ಜೊತೆಲೆಲ್ಲ ಚೆನ್ನಾಗಿದ್ರು. ಪುಷ್ಕರ ಸ್ನಾನ ಹೇಗಿತ್ತು ಹೇಳಿ? ಎಕ್ಸ್ಪೀರಿಯನ್ಸ್ ಚೆನ್ನಾಗಾಯ್ತು ಅಷ್ಟೇ ಗುರುಗಳೇ. ಪುಷ್ಕರ ಸ್ನಾನ ಹೇಗಿತ್ತು? ಸ್ನಾನ ಎಲ್ಲ ಚೆನ್ನಾಗಿತ್ತು ಗುರುಗಳೇ, ಸ್ನಾನ ಎಲ್ಲ ಚೆನ್ನಾಗಿತ್ತು ಗುರುಗಳೇ. ಓಕೆ ಓಕೆ ಅದ್ಭುತವಾಗಿ ಆಯ್ತು. ಅದ್ಭುತವಾಗಾಯ್ತಾ ಗುರುಗಳೇ? ಅವು ಜಾಸ್ತಿ ಮಾತಾಡಕ್ ಬರಲ್ಲ ಗುರುಗಳೇ, ಸ್ವಲ್ಪ ಭಯ ಜಾಸ್ತಿ. ಭಯ ಏನಕ್ಕಪ್ಪ? ಅಯ್ಯೋ ಅದ್ರಲ್ಲಿ ಯಾಕೆ ನಾನು ಭಯ ಪಡಿಸೋ ತರ ನಾ ಇದ್ದೀನಿ? ಇಲ್ಲ 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 ಗುರುಗಳೇ, ಮಾತಾಡಕ್ ಒಂಥರ ಸಂಕೋಚ ಜಾಸ್ತಿ ಅಷ್ಟೇ, ಮುಜುಗರ. ಓಕೆ 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 ಸರಿನಪ್ಪ, ಆಯ್ತಪ್ಪ ಸಂತೋಷ. ಥ್ಯಾಂಕ್ ಯು ಗುರುಗಳೇ ಬಂದಿದ್ರಲ್ಲ, ಬಂದಿದ್ರಲ್ಲ ಜೊತೆಲಿ ನಿಮ್ಗೆ ಸಂತೋಷ ಆಯ್ತಲ್ವಾ? ಅದೇ ನಮ್ಗೆ ಖುಷಿ, ನೀವು ಖುಷಿ ಪಟ್ರಲ್ವಾ? ಅದೇ ಸಂತೋಷ ನಮ್ಗೆ. ಓಕೆ ಗುರುಗಳೇ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಗುರುಗಳೇ. ಇನ್ನು ಇನ್ನು ಉಳಿದ ಎಲ್ಲ ಪುಷ್ಕರ ನದಿಗಳ ಸ್ನಾನ ಮಾಡುವಂತ ಯೋಗ ನಿಮ್ಗೆ ಸಿಗ್ಲಿ ನವೀನ್ ಅವ್ರ ಜೊತೆ. ಮಾಸವಾದ ಇದ್ರೆ ಸಾಕು ಗುರುಗಳೇ. ಖಂಡಿತ ಖಂಡಿತ ಖಂಡಿತ. ದೇವ್ರು ನಮ್ಗೆ ಆ ಶಕ್ತಿ ಕೊಡ್ಲಿ ಗುರುಗಳು. ಎಲ್ಲಿ ನೀವ್ ಎಲ್ಲೋದ್ರು ನಾವ್ ಹಿಂದೆ ಬರಂಗ ಆಗ್ಲಿ, ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅನ್ನಂಗ ಅಲ್ಲಿ ಹೋಗ್ಬೋದು. ಆಗ್ಲಿಪ್ಪ ಆಗ್ಲಿ ಸಿಗ್ಲಿ. ನಮಸ್ಕಾರ ಗುರುಗಳೆ. ಶುಭಮಸ್ತು. ರಾಘವೇಂದ್ರ ಫ್ರೆಂಡ್. ಹೇಳಿಪ್ಪ ಹೇಳಿಪ್ಪ ಹೇಳಿ. ಗುರುಗಳೆ ನಮ್ಗೆ ನಿಮ್ಮನ್ ನೋಡ್ಬೇಕು ಅನ್ನೋ ಆಸೆ ಜಾಸ್ತಿ ಇತ್ತು ಗುರುಗಳೆ. ಅಲ್ಲಿ ಬಂದು ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ರಲ್ಲ, ಅದೇ ನಮ್ಗೆ ಖುಷಿ ಯಾಕಂದ್ರೆ ನಾವು ಪೂರ್ತಿ ಇದು ರಘು ಅವ್ರು ಹೇಳ್ತಾ ಇದ್ರು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರಿ ನಾವು ಯಾವಾಗ್ಲೂ ಡೈರೆಕ್ಟ್ ಆಗಿ ನೋಡಿದ್ರು ಖುಷಿ ಇದೆ ಹೆಸರು ಇತ್ತು. ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಬರೋಣ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಖಂಡಿತ ಖಂಡಿತ, ನಾನು ಅವಾಗ ಅವಾಗ ಆನೇಕಲ್ಗೆ ಬರ್ತಾ ಇರ್ತೀನಪ್ಪ, ಆನೇಕಲ್ಲೇ ಸಿಗ್ತೀನಿ ಡೈರೆಕ್ಟ್ ಆಗಿ ನನ್ನ ನೋಡಕ್ಕೆ. ಅಲ್ಲಿವರೆಗೂ ಬರ್ಬೇಕಿತ್ತ ಅಂತ ಇಲ್ಲ ಗುರುಗಳು. ಲಾಸ್ಟ್ ಟೈಮು ನೀವು ಆನೇಕಲ್ ಬಂದಿದ್ರಲ್ಲ, ಅವಾಗ ರಘು ಹೇಳಿದ್ರು ಈ ತರ ಗುರುಗಳು ಬಂದ್ರು, ನೈಟ್ ಫೋನ್ ಮಾಡಿದ್ರು, ನಾನು ಫೋನ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಅವ್ರದ್ದೊಂದು ಗೊತ್ತಾಗ್ಲಿಲ್ಲ ಅಂದ್ರು. ಆಮೇಲೆ ಅವ್ರಿಗೆ ಹೇಳಿದೆ ಈ ತರ ಬಂದಿರೋ ಒಂದ್ ಮಾತು ಹೇಳಕ್ಕಾಗಿಲ್ಲ, ಬರ್ತಾ ಇದ್ದೆ ಅಂತ ಹೇಳಿದ್ದೆ. ಟೈಮ್ ಸಿಕ್ಕಿದಾಗ ಅವ್ರಿಗೆ ಸಿಗ್ತಾರೆ ಬಿಡು, ಅದಕ್ಕೆಲ್ಲ ಕಾಲ ಕೊಡ್ಬೇಕು ಅಂತ ಹೇಳಿದ್ರು. ಅದು ಈ ತರ ಕೂಡ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಹೇಗಿತ್ತು ಪುಷ್ಕರ ಸ್ನಾನದ ಅನುಭವ? ಖುಷಿ ಆಯ್ತು ಗುರುಗಳೆ. ನಮ್ಗೆ ನನ್ನ ಆಸೆ ಇದು ಡೈರೆಕ್ಟ್ ಆಗಿ ನಿಮ್ಮನ್ನ ನೋಡ್ಬೇಕು ಅಂತ ಮಾತಾಡ್ಸ್ಬೇಕು ಅನ್ಕೊಂಡಿದ್ದೆ. ನಿಮ್ಮನ್ನ ನೋಡಿದ ತಕ್ಷಣ ಮಾತಾಡಕ್ಕೆ ಒಂಥರ ಸಂಕೋಚ ಆಯ್ತು, ಮಾತಾಡೋಕೆ ಖುಷಿ ಆಯ್ತು. ನೀವು ನೋಡ್ಕೊಂತ ಇದ್ರಿ ರೀತಿ ನಮ್ಮನ್ನೆಲ್ಲ, ನಂಗೆ ಇಷ್ಟ ಆಯ್ತು ಗುರುಗಳೆ. ಇನ್ನು ತುಂಬಾ ಜನ ಬರ್ಬೇಕಾಗಿತ್ತು, ಯಾರು ಸುದರ್ಶನ್ ಅವ್ರು ಬರ್ಬೇಕಾಗಿತ್ತು, ಅವರ ಫ್ಯಾಮಿಲಿ ಮೆಂಬರ್ಸ್ ಬರ್ಬೇಕಾಗಿತ್ತು, ಅವರು ಸುದರ್ಶನ್ ಅವ್ರು ಏನೋ ಹೊರಗಡೆ ಇದ್ದೀನಿ ಅಂದ್ರು, ಹಂಗಾಗಿ ಬರ್ಲಿಕ್ಕೆ ಆಗ್ಲಿಲ್ಲ ಅನ್ಸುತ್ತೆ. ಆಮೇಲೆ ಸಂಧ್ಯಾ ಅವ್ರ ಏನೋ ಬೆಂಗಳೂರು ಕರಗದ ಬಿಸಿಲಿದಾರೆ, ಏನೋ ಅವ್ರದ್ದೇನೋ ಪೂಜೆ ಇದೆ ಏನೋ ಇದು ಅಂತ ಇದ್ರು, ಹಂಗಾಗಿ ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಅನ್ಸುತ್ತೆ. ಸುಮಲತ ಅವರೇ ಹೇಳಿಮ್ಮ. ಗುರುಜಿ ನಾವ್ ಇವಾಗ ರಿಟರ್ನ್ ಆಗ್ತಾ ಇದೀವಿ ಪುಷ್ಕರ ಸ್ನಾನ ಮುಗಿಸ್ಕೊಂಡು. ನೋಡಿಪ್ಪ ಶಾಕ್ ಕೊಟ್ರು ನಮ್ಗೆ ಇವರು, ಶಾಕ್ ಕೊಟ್ರು ನೋಡಿಪ್ಪ ಇವ್ರು ನಮ್ಗೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾವಾಗ ಹೋದ್ರಮ್ಮ? ಫಸ್ಟ್ ನಮ್ಗೆ ಗೊತ್ತಾಗಿಲ್ಲ ಗುರುಜಿ, ಕಾಲೇಶ್ವರಂ ಅಲ್ಲಿ ಸಂಗಮ ಅಲ್ಲಿ ಫಸ್ಟ್ ಸ್ನಾನ ಮಾಡ್ಕೊಂಡ್ಬಿಟ್ವಿ, ಆಮೇಲೆ ಪ್ರಣಯಿತ ಅಂತ ಹೇಳಿದ್ರಲ್ಲ, ಆಮೇಲೆ ಮತ್ತೆ ಅಲ್ಲೇ ಹೋಗ್ಬೇಕು ಅಂತ. ಮತ್ತೆ ಇನ್ನೊಂದ್ಸರಿ ಪ್ರಣಯಿತ ಇದು ಅರ್ಜುನ ಗುಡ್ಡ ಇದೆ ಅಲ್ವಾ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ದರ್ಶನ್ ಮಾಡ್ಕೊಂಡು ರಿಟರ್ನ್ ಬೆಂಗಳೂರ್ ಆಗಿದ್ದು. ಓಕೆ ಓಕೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಎಲ್ಲಿ ಮಗಳಿಗೆ ಅಂದ? ಆಗ್ಲಿ ಎಲ್ಲಿದ್ದೀರಿ ಈಗ? ಇಲ್ಲಿದ್ದೀರಿ? ಇಲ್ಲಿದ್ದೀರಿ ಈಗ? ಯಾವ ಏರಿಯಾ ರೀ? ಅನಂತಪುರಂ ಅಲ್ಲಿ ಇದೀವಿ. ಓ ಇನ್ನೇನೋ ಒಂದು 2-3 ಗಂಟೆಯಲ್ಲಿ ಮನೆ ಸೇರ್ಕೋತೀರಾ ಹಾಗಾದ್ರೆ? ಹೌದು ಗುರುಜಿ. ಆಗ್ಲಿಮ್ಮ ಆಗ್ಲಿ ಶುಭಮಸ್ತು. ಅಲ್ಲಿ ಪುರೋಹಿತರ ಕೈಯಲ್ಲಿ ಸಂಕಲ್ಪ ಮಾಡಿಸ್ಕೊಂಡ್ರಾ? ಹಾ ಗುರುಜಿ, ಎರಡೆರಡು ಕಡೆನು ಮಾಡ್ಕೊಂಡ್ಬಿಟ್ವಿ, ಅವ್ರ ಹಿಂದೆ ಎಕ್ಸ್ಟ್ರಾ ಏನೇನೋ ಮಾಡಿಸ್ಕೊಂಡ್ಬಿಟ್ರು. ಓಕೆ ಬೇರೆ ತರ ಏನೋ ಮಾಡ್ಬಿಟ್ರು. ನಾನು ನಿಮ್ಗೆ ಮೆಸೇಜ್ ಹಾಕಿದ ನಂಬರ್ ಕೊಡ್ತೀನಿ ಅಂತ ಹೇಳಿದ್ರಲ್ವಾ. ಸೊ ಆಮೇಲೆ ಇಲ್ಲ ಅಲ್ಲಿ ಏನಾಯ್ತಂದ್ರೆ ನನಗೆ ನಮ್ಮ ಪುರೋಹಿತರು ಏನಾಗಿದ್ರು ಅಂದ್ರೆ ಅವ್ರದ್ದೇನೋ ಹೊರಗಡೆ ಕಾರ್ಯಕ್ರಮಗಳಿದೆ ಅಂತ ಹೊರಗಡೆ ಇದ್ರು. ನಾವ್ ಅಲ್ಲಿ ಹೋದಾಗ ಎಲ್ರೂ ನೋಡಿದ್ರು, ತುಂಬಾ ಜನ ಅಂದ್ರೆ ತುಂಬಾ ಜನ ಪುರೋಹಿತರು ಇರ್ತಾರೆ ಅಲ್ಲಿ, ಯಾರಿಗಾದ್ರೂ ಸಂಕಲ್ಪ ಮಾಡ್ಕೊಡಿ ಅಂದ್ರೆ ಮಾಡಿಸ್ಕೊಡ್ತಾರೆ, ಅದೇನು ತೊಂದರೆ ಏನಾಗಲ್ಲ. 100 ರೂಪಾಯಿ ತಗೊಂಡು ಸಂಕಲ್ಪ ಮಾಡ್ತಾರೆ, ಬಟ್ ನಿಮ್ಗೆ ಬೇರೆ ಪಿಂಡ ಪ್ರಧಾನದ್ದು ಅದು ಇದೆಲ್ಲ ಏನೋ ಮಾಡಿರ್ಬೇಕು ಅನ್ಸ್ತೈತಿ. ಪಿಂಡ ಪ್ರಧಾನ ಏನು ಮಾಡಿಸಿಲ್ಲ ಗುರುಜಿ ನಮ್ಗೆ, ಬೇರೆಯವ್ರು ಅಂದ್ರೆ ಇವಾಗ ನಾವು ಮಾಡಿಲ್ಲ ಅದನ್ನ, ಬರೀ ಸಂಕಲ್ಪ ಪೂಜೆ ಅಷ್ಟೇ ಮಾಡಿದ್ದು. ಓಕೆ ಓಕೆ ಆಗ್ಲಿಮ್ಮ, ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಒಳ್ಳೇದಾಗ್ಲಿ ನಿಮ್ಗೆ. ಶುಭಮಸ್ತು, ಸಂತೋಷ ಆಯ್ತು ಹೋಗಿ ಬಂದ್ರಲ್ಲ, ಸಂತೋಷ ಆಯ್ತು. ನೆಕ್ಸ್ಟ್ ನಾವು ನಿಮ್ ಜೊತೆಗೆ ಬರ್ತೀವಿ.
ಖಂಡಿತ ಖಂಡಿತ ಖಂಡಿತವಾಗ್ಲಿ ಖಂಡಿತವಾಗ್ಲಿ. ಸರಿಮ್ಮ, ಸುಮಲತಾ ಅವರು ಹೋಗ್ತೀನಿ ಅಂತ ಹೇಳಿದ್ರು ನನಗೆ, ಶಾಕ್ ಕೊಟ್ರು ಆಕ್ಚುಲಿ. ಈಗ ಬರ್ತಾ ಇದೀವಿ ವಾಪಸ್ ಸ್ನಾನ ಮಾಡ್ಕೊಂಡು ಅಂತ. ಒಪ್ಕೊಂಡಿಲ್ಲ ಗುರುಜಿ ಹೋಗೋದಕ್ಕೆ ಬರೋದಕ್ಕೆ, ಯಾವಾಗ ಏನು ಡೇಟ್ ಅಂತ ಗೊತ್ತಿರಲಿಲ್ಲ. ಸೊ ನೀವು ಹೇಳಿದ್ರಲ್ಲ ಸಂಕಲ್ಪ ಮಾತ್ರ ಮಾಡ್ಕೊಳ್ಳಿ, ಅದ್ ಯೋಗ ಇದ್ರೆ ಮಾತ್ರ ಆಗುತ್ತೆ ಅಂತ. ಸೊ ಅಂದಾಗ ಅವರು ಇದ್ದಂಗೆ ಸ್ಯಾಟರ್ಡೇ ಸಂಡೇ ಹೋಗ್ಬಿಡೋಣ ಅಂತ ಹೇಳಿದ್ರು. ಸೊ ಹಂಗೆ ಬಂದಿದ್ರು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಮಾ, ವೆರಿ ಗುಡ್, ಒಳ್ಳೇದಾಗಿ. ಅದ್ರ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ ನಿಧಾನವಾಗಿ ನಿಮ್ಗೆ ಆ ಸ್ನಾನ ಮಾಡಿರುವಂತದ್ದು, ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ. ಅವ್ರಿಗೆ ವ್ಯಯಸ್ಥಾನದಲ್ಲಿ ತುಂಬಾನೇ ಪ್ರಾಬ್ಲಮ್ ಇದೆ ಅವ್ರಿಗೆ. ಇವಾಗ ನಾನು ಹೇಳೋದು ಅರ್ಥ ಆಗಲ್ಲ, ಮುಂದೆ ಫ್ಯೂಚರ್ ಅಲ್ಲಿ ಅರ್ಥ. ಈಗ ತಾನೇ ಪಣಿಯವರು ಹೇಳ್ತಾ ಇದ್ರು, ಅವ್ರ ಅನುಭವ ಹೇಳಿದ್ರು, ಸ್ನಾನ ಮಾಡ್ಕೊಂಡ್ ಬಂದ್ವಿ ಕುಟುಂಬ ಸ್ನಾನ ನಮ್ದು, ನೋಡಿ ಬಂದ ಸೆಕೆಂಡ್ ಡೇನೆ ನಮ್ಗೆ ಅದ್ರ ಎಫೆಕ್ಟ್ ಏನಂತ ಗೊತ್ತಾಯ್ತು ಅಂತ ಪಣಿಯವರು ಹೇಳ್ತಾ ಇದ್ರು. ಬಿಕಾಸ್ ಆಫ್ ಆತರ ಎಫೆಕ್ಟ್ ಅನ್ನೋದು ಆತರ ಇರುತ್ತೆ ನದಿ ಸ್ನಾನದ್ದು. ಹೌದು, ಕುಟುಂಬ ಸ್ಥಾನ ಇದೆ ನಮ್ದು, ವ್ಯಯ ಸ್ಥಾನಕ್ಕಿದೆ ಅದು. ಓಕೆ, ಹಂಗಾಗಿ ಖಂಡಿತ ಖಂಡಿತ ಒಳ್ಳೇದಾಗುತ್ತೆ. ಬೇರೆ ಇನ್ಯಾರದು ಇನ್ನೇನಾದ್ರು? ಪರಿಮಳ ಅವರೇ, ಮತ್ತೆ ಯಾರು ಹೋಗೋರಿದಾರ ಗುರುಜಿ ಆ ಕಡೆ, ಅಥವಾ ಮತ್ತೆ ನೀವು ಹೇಗೆ ಎಲ್ಲ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರಿ ಎಲ್ಲೆಲ್ಲಿ? ಅಲ್ಲ, ನಮ್ದು ತುಂಬಾ ದೊಡ್ಡ ಪ್ಲಾನ್, ದೊಡ್ಡ ಪ್ಲಾನ್ ಇತ್ತು ನಿಮಗೆ ಗೊತ್ತಿತ್ತಲ್ಲ. ಆಲ್ಮೋಸ್ಟ್ ಅದೆಲ್ಲ ಕಂಪ್ಲೀಟ್ ಮಾಡಿದ್ವಿ, ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ನಾವೇನ್ ಪ್ಲಾನ್ ಮಾಡ್ಕೊಂಡಿದ್ವಿ ಅಷ್ಟು ಕಂಪ್ಲೀಟ್ ಮಾಡಿದ್ವಿ. ಅಥವಾ ನೀವು ಶುಕ್ರವಾರ ನೈಟ್ ಹೊರಟು ಶನಿವಾರ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಮತ್ತೆ ರಿಟರ್ನ್ ಆಗಿ ಸಂಡೇ ಹೈದರಾಬಾದ್ ನೋಡ್ಕೊಂಡು ಸಂಡೇ ನೈಟ್ ರಿಟರ್ನ್ ಆಗೋ ತರ ಬೇಕಾದ್ರೂ ಪ್ಲಾನ್ ಮಾಡ್ಕೊಂಡು, ಸಂಡೇ ನೈಟ್ ನೀವು ರಿಟರ್ನ್ ಆದ್ರೂ ಆಲ್ಮೋಸ್ಟ್ ಮಂಡೇ ಮಾರ್ನಿಂಗ್ ಬೆಂಗಳೂರಲ್ಲಿ ಇರ್ತೀರ. ಅಂದ್ರೆ ನಾನು ನನ್ನ ಮಗಳು ಇಬ್ಬರೇ ಹೋಗೋ ಪ್ಲಾನ್ ಅಲ್ಲಿ ಇದೀವಿ. ಓಕೆ, ಹೋಗೋರಿದ್ರೆ ಜೊತೆಗೆ ವೀಕೆಂಡ್ ಕ್ಲಬ್ ದ ನೋಡ, ಅಥವಾ ಯಾರಾದ್ರೂ ಇನ್ನೊಂದ್ 10-11 ಜನ ಸೆಟ್ ಆದ್ರೆ ಇನ್ನು ಟಿಟಿ ಅವ್ರ ಜೊತೆ ಮಾತಾಡ್ಬಿಟ್ಟು ಬೇಕಾದ್ರೆ ಕಳ್ಸ್ಕೊಡ್ಬೋದು, ತೊಂದ್ರೆ ಇಲ್ಲ. ಅದ್ ಬೇಕಾದ್ರೆ ಆರ್ಗನೈಸ್ ಮಾಡ್ಕೊಡ್ಬೋದು, ತೊಂದ್ರೆ ಇಲ್ಲ. ಅಥವಾ ಅಲ್ಲಿ ಹೈದರಾಬಾದ್ ಅಲ್ಲಿ ರೂಮ್ಸ್ ಅದೆಲ್ಲ ಬೇಕಾದ್ರೆ ವ್ಯವಸ್ಥೆ ಮಾಡ್ಕೊಡ್ಬೋದು, ಅದನ್ನ ಆರ್ಗನೈಸ್ ಮಾಡ್ಕೊಡ್ಬೋದು, ತೊಂದ್ರೆ ಇಲ್ಲ. ಒಂದು 10-11 ಜನ ಅಂತೂ ಆಗ್ಬೇಕು ಆಗ್ಬೇಕಿರುತ್ತೆ. ಈಗ ನೀವಿಬ್ರು ರೆಡಿ ಅಂದ್ರೆ ಮಿಕ್ಕದವ್ರು ಯಾರಾದ್ರೂ ಅದಕ್ಕೆ ಇದ್ ಮಾಡಿದ್ರೆ ಬೇಕಾದ್ರೆ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅವರು ಸತ್ಯನಾರಾಯಣ ಅವರು ಮತ್ತೆ ಗೋಪಿ ಅವರು ಮತ್ತೆ ಸನತ್ ಕುಮಾರ್ ಅವರು, ಹೀಗೆ ಎಲ್ಲ ನಾವು ಉಳಿದವ್ರು ಬೇಕಾದ್ರೆ ಒಂದ್ ಟ್ರಿಪ್ ಕ್ಲಬ್ ಮಾಡಿ ಒಟ್ಟಿ ಹೋಗೋದಾದ್ರು ಖಂಡಿತವಾಗ್ಲು ಖಂಡಿತವಾಗ್ಲು ಮಾಡ್ಬೋದು. ಶಿಷ್ಯರೊಂದಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನಂದು ಬ್ಯಾಕ್ ಗ್ರೌಂಡ್ ಇರೋರು ಹೋದ್ರೆ ಅವ್ರವ್ರು ಗೊತ್ತಿರೋ ಜ್ಞಾನ ಇದಾಗುತ್ತೆ. ಪ್ಲಾನು ಮಾಡಿಲ್ಲ ಗುರುಗಳೇ, ಹೋಗ್ಬೇಕು ಅಂತಿದೆ ದೊಡ್ಡ ಆಗಿ, ಅದಕ್ಕೆ ನಿಮ್ಮ ಇದನ್ನೆಲ್ಲ ಅಟೆಂಡ್ ಆಗೋದು ಏನೋ ಸಡನ್ ಆಗಿ ಒಂದು ಏನಾದ್ರ ವ್ಯವಸ್ಥೆ ಆದ್ರೆ ಹೋಗ್ಬೇಕು ಅಂತ ಇದೆ ನೋಡುವ. ನೆಕ್ಸ್ಟ್ ಸ್ಯಾಟರ್ಡೇ ಸಂಡೇ ಒಂದು ರಜಾ ಮಾಡ್ಕೊಬಿಡಿ, ಫ್ರೈಡೇ ನೈಟ್ ಹೊರಟ್ಬಿಟ್ಟು ಫ್ರೈಡೇ ಈವ್ನಿಂಗ್ ಮಧ್ಯಾಹ್ನ ಆತರ ಹೊರಟು ಪ್ಲಾನ್ ಮಾಡ್ಕೊಬಿಡಿ ಅಷ್ಟೇ. ನೋಡ್ಬೇಕು, ಈ ಪರಿಮಳ ಅವತ್ತ ಮೆಸೇಜ್ ಹಾಕಿದ್ರು, ಈಗ ನೋಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ. ಇಲ್ಲ, ನೀವ್ ಒಂದ್ 5-6 ಜನ ಸೆಟ್ ಆದ್ರೆ ಒಂದ್ ಕಾರ್ ಮಾಡ್ಕೊಂಡು ಕಾರಲ್ಲಿ ಇನೋ ಕಾರಲ್ಲಿ ಆತರ ಏನಾದ್ರು ಮಾಡ್ಕೊಂಡು ಹೋಗಿ ಬಂದ್ಬಿಡಿ ಅಷ್ಟೇ. 7-seater ಇನೋ ಕಾರ್ ಬರುತ್ತಲ್ಲ ಆ ತರದ್ರಲ್ಲಿ ಆರಾಮ್ಸೆ ಹೋಗಿ ಬಂದ್ಬಿಡ್ಬೋದು, ಅದನ್ನ ಮಾಡ್ಕೊಂಡು ಹೋಗಿ ಬನ್ನಿ. ಹಿಂದೆ ಮಕ್ಕಳನ್ನ ಹಿಂದೆ ಸೀಟ್ ಅಲ್ಲಿ ಮಕ್ಕಳನ್ನ ಕೂರಿಸ್ಬಿಟ್ರೆ ಒಂದ್ 2 ಮಕ್ಕಳು ಆರಾಮಾಗಿ ಕೂತ್ಕೋತವೆ, ಒಂದ್ 3-4 ಜನ ಒಂದ್ 2 ಮಕ್ಕಳು ಆರಾಮ್ಸೆ ಹೋಗಿ ಬರ್ಬೋದು. ನೋಡಿ ಪ್ಲಾನ್ ಮಾಡ್ಕೊಂಡು ಇದ್ ಮಾಡಿ. ಅಥವಾ ನೀವು ಇಲ್ಲ ಬೇರೆ ಇನ್ನೊಂದು ಯಾರಾದ್ರೂ ಬರ್ತೀವಿ ಹೋಗ್ಬೇಕಿತ್ತು ನಾವು ಅಂತ ಯಾರಾದ್ರೂ ಅಂದ್ರೆ ಅವ್ರಿಗೆ ಬೇಕಾದ್ರೆ ಒಂದು ಟಿಟಿ ಮತ್ತೆ ನಾವು ಹೋಗಿದ್ದ ಅವ್ರ ಟಿಟಿ ಅವ್ರ ಜೊತೆ ಮಾತಾಡಿ ಒಂದು ಆರ್ಗನೈಸ್ ಮಾಡಿ ಬೇಕಾದ್ರೆ ವ್ಯವಸ್ಥೆ ಮಾಡಿ ಕೊಡ್ಬೋದು. ಅಥವಾ ನಿಮ್ಗೆ ಅದನ್ನ ನಾನು ಬೇಕಾದ್ರೆ ಗೈಡ್ ಕೂಡ ಮಾಡ್ತೀನಿ, ತೊಂದ್ರೆ ಇಲ್ಲ. ನೀವು ಹೋಗಿ ಸ್ನಾನ ಮಾಡೋದೇ ನನಗೆ ಖುಷಿ. ಶನಿವಾರ ಬೆಳಿಗ್ಗೆ ಹೋದ್ರೆ ಹೆಂಗೆ ಗುರುಗಳು? ಎಷ್ಟು ಶನಿವಾರ ಬೆಳಗ್ಗೆ ಹೋಗ್ಲಿಕ್ಕೆ ಆಗಲ್ಲ, ನೀವು ಶುಕ್ರವಾರ ನೈಟ್ ಸಂಜೆನೆ ಹೊರಡ್ಬೇಕು. ಶುಕ್ರವಾರ ಸಂಜೆ ಹೊರಟ್ರೆ ಶನಿವಾರ ಒಂದು ಆಲ್ಮೋಸ್ಟ್ ಒಂದು 9-10 ಗಂಟೆಗೆ ಸ್ನಾನ ಮಾಡ್ತೀರಾ. 9-10 ಗಂಟೆಗೆ ಸ್ನಾನ ಮಾಡಿಕೊಂಡು ಅಲ್ಲಿ ಕಾಳೇಶ್ವರ ದರ್ಶನ ಮಾಡಿಕೊಂಡು ಡೈರೆಕ್ಟ್ ಅಲ್ಲಿಂದ ನೀವು ಬಂದು ಯಾದಗಿರಿ ದರ್ಶನ ಮಾಡಿಕೊಂಡು ಶನಿವಾರ ನೈಟ್ ಹೈದರಾಬಾದ್ಗೆ ಬಂದ್ಬಿಡ್ಬೋದು. ಶನಿವಾರ ನೈಟ್ ಹೈದರಾಬಾದ್ ಸ್ಟೇ ಮಾಡಿ ಮತ್ತೆ ಅಲ್ಲಿ ಒಂದು 2-3 ಕ್ಷೇತ್ರಗಳಿದ್ದಾವೆ ನೋಡ್ಕೊಂಡು ಬೇಕಾದ್ರೆ ನೀವು ಅವತ್ತು ನೈಟ್ ಬೇಕಾದ್ರೆ ರಿಟರ್ನ್ ಆಗ್ಬೋದು. ಆ ಥರ ಬೇಕಾದ್ರೆ ಪ್ಲಾನ್ ಮಾಡ್ಕೊಬೋದು, ಮಂಡೇ ಬೆಂಗಳೂರು ಬರೋ ಥರ ಪ್ಲಾನ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ನೀವು ಅಲ್ಲಿಂದ ಡೈರೆಕ್ಟ್ ಬರ್ತೀವಿ ಅಂದ್ರೆ ಬೇಕಾದ್ರೆ ಸಂಡೇ ಮಾರ್ನಿಂಗ್ ಅಥವಾ ಸಂಡೇ ಮಧ್ಯಾಹ್ನಕ್ಕೆಲ್ಲ ನೀವು ರೀಚ್ ಆಗೋ ತರ ಪ್ಲಾನ್ ಮಾಡಿ. ಅಥವಾ ಸ್ಯಾಟರ್ಡೇ ಹೊರಟ್ರೆ ಏನಾಗತ್ತಂದ್ರೆ ಕಷ್ಟ ಆಗುತ್ತೆ. ಸ್ಯಾಟರ್ಡೇ ಬೆಳಗ್ಗೆ ಹೊರಟ್ರೆ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ, ನೈಟ್ಗೆ ಅಲ್ಲಿ ಹೋಗ್ತೀರಾ, ನೈಟ್ ಸ್ಟೇ ಮಾಡ್ಬೇಕಿರುತ್ತೆ ಮತ್ತೆ ಅಲ್ಲಿ ರೂಮ್ಸ್ ಎಲ್ಲ ಸಿಕ್ಕಪಟ್ಟೆ ಕಷ್ಟ ಇದೆ.
ಅಂತ ಏನು ದೊಡ್ಡ ಸಿಟಿ ಅಲ್ಲ, ಅದು ರೂಮ್ಗಳೆಲ್ಲ ಸಿಗುವಂತ ದೊಡ್ಡ ಸಿಟಿ ಅಲ್ಲ. ನೀವು ಹಿಂದೆನೆ ಎಲ್ಲಾದ್ರೂ ಉಳ್ಕೋಬೇಕಿರುತ್ತೆ, ಉಳ್ಕೊಂಡು ರೂಮ್ ಮಾಡ್ಕೊಂಡು ಆತರ ಇದ್ ಮಾಡ್ಬೇಕು, ಒಂದ್ 100-150 ಕಿಲೋಮೀಟರ್ ಹಿಂದೆನೆ ಉಳ್ಕೋಬೇಕಾಗುತ್ತೆ. ಗುರುಜಿ ನೀವು ಎಷ್ಟು ಗಂಟೆಗೆ ಹೊರಟ್ರಿ ಬೆಂಗಳೂರಿಂದ, ಮತ್ತೆ ಎಷ್ಟು ಗಂಟೆಗೆ ಬಂದ್ರಿ? ಅಲ್ಲಮ್ಮ ಆಕ್ಚುಲಿ ಕರೆಕ್ಟ್ ಆಗಿ ಒಂದು 3 ಗಂಟೆಗೆ ವೆಹಿಕಲ್ ತಗೊಂಡ್ರೆ, 3 ಗಂಟೆಗೆ ಬಿಟ್ರೆ ಬೆಳಗ್ಗೆ 6 ಗಂಟೆಗೆ ರೀಚ್ ಆಗ್ತೀರಾ. ಅಲ್ಲ ನೀವು ಇಲ್ಲಿ ಬಿಡುವಾಗ ಎಷ್ಟೊತ್ತಾಯ್ತು? ಅಲ್ಲಲ್ಲ ನಾನ್ ಬಿಟ್ಟಿದ್ 3 ಗಂಟೆಗೆನೆ, ಬಟ್ TT ಬಿಟ್ಟಿದ್ ಮಾತ್ರ ಸಂಜೆ 5 ಗಂಟೆಗೆ. ಹಂಗಾಗಿ ಅವ್ರು ಬೆಳಗ್ಗೆ ರೀಚ್ ಆಗ್ಲಿಕ್ಕೆ 9 ಗಂಟೆ ಆಯ್ತು. ಅದೇ ಇನ್ನೊಂದು 2 ಗಂಟೆ ಮೊದಲು ಬಿಟ್ಟಿದ್ರೆ ಅವರು ಆಲ್ಮೋಸ್ಟ್ ಬೆಳಗ್ಗೆ ಒಂದು 6 ಗಂಟೆಗೆಲ್ಲ ರೀಚ್ ಆಗ್ತಾ ಇದ್ರು. ವಾಪಸ್ ಬೆಂಗಳೂರಿಗೆ ಎಷ್ಟು ಗಂಟೆಗೆ ರೀಚ್ ಆದ್ರಿ? 16 ಬೆಳಗ್ಗೆ 4 ಗಂಟೆ. ಅಥವಾ ನೀವು ಓನ್ ವೆಹಿಕಲ್ ತಗೊಂಡು ಡ್ರೈವರ್ ತಗೊಂಡು ಹೋದ್ರು ಹೋಗ್ಬೋದು, ತೊಂದರೆ ಇಲ್ಲ. ನಿಮ್ಗೆ ಆಲ್ಮೋಸ್ಟ್ ಎಕ್ಸ್ಪೆನ್ಸಿವ್ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ. ಒಂದ್ 4 ಜನ ಕಾರಲ್ಲಿ ಹೋದ್ರೆ ಡ್ರೈವರ್ ಕರ್ಕೊಂಡು ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ ಈಗ TTಲಿ ಎಷ್ಟು ಎಕ್ಸ್ಪೆನ್ಸ್ ಬರುತ್ತೋ ಆಲ್ಮೋಸ್ಟ್ ನಿಯರ್ ಅಷ್ಟೇ ಬರುತ್ತೆ. ನಿಮ್ದೇ ವೆಹಿಕಲ್ ಇದ್ರು ಆಗೂ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಇನ್ನೂ ವಿಶೇಷವಾಗಿ ಈ ರೀತಿಯ ಇನ್ನೂ ಬೇರೆ ಬೇರೆ ಪುಷ್ಕರ ನಿಧಿಗಳ ಸ್ನಾನ ಮಾಡುವಂತಹ ಯೋಗ ನಿಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿ ಆಗ್ಲಿ. ಮೀನ ರಾಶಿಯ ಕೊನೆಯ ರಾಶಿಯ ಪುಷ್ಕರ ಸ್ನಾನವನ್ನು ಮಾಡಿದಿರಿ, ನೆಕ್ಸ್ಟ್ ಮೇಷದ ಆರಂಭ ಆಗುತ್ತೆ. ಅಲ್ಲಿಂದ ಸತತವಾಗಿ ಮಿಸ್ ಮಾಡದೆ ಎಲ್ಲಾ ಪುಷ್ಕರ ನದಿಗಳ ಸ್ನಾನವನ್ನ ಮಾಡುವಂತಹ ಆ ಯೋಗ ನಿಮ್ಗೆ ಸಿಗ್ಲಿ. ಪ್ರಯಾಗ್ರಾಜ್ ಆವಾಗ್ಲೇ ನೆನಪಾಗ್ಲಿಲ್ಲ ಎಷ್ಟು, ಪ್ರಯಾಗ್ರಾಜಲ್ಲೇ ನಿಮ್ಗೆ ಕಾವೇರಿ ನದಿ ಸಾರಿ ಗಂಗಾ ಹರಿಯುತ್ತೆ, ಅಲ್ಲೇ ಸರಸ್ವತಿ ನದಿ ಗುಪ್ತಗಾಮಿನಿ ಆಗಿ ಹರಿತಾಳೆ, ಅಲ್ಲಿ ಸಂಗಮ ಇದೆಯಲ್ಲ ಪ್ರಯಾಗ್ರಾಜ್ ಅಲ್ಲಿ, ಅಲ್ಲಿ ಹೋಗಿ ಸ್ನಾನವನ್ನು ಮಾಡ್ಬೋದು. ಅಥವಾ ಋಷಿಕೇಶು ಹರಿದ್ವಾರದಲ್ಲಿ ಮಾಡ್ಬೋದು, ವಾರಣಾಸಿಲಿ ಕೂಡ ಮಾಡ್ಬೋದು. ನಿಮ್ಗೆ ಆಲ್ಮೋಸ್ಟ್ ಫ್ಲೈಟ್ ಟಿಕೆಟ್ಸ್ ಏನು ಅಂತ ಚೇಂಜಸ್ ಏನು ಇರಲ್ಲ, ಏನು ವಾರಣಾಸಿಗೂ ಡೆಹರಡೂನ್ಗೂ ಅಂತ ಮೇಜರ್ ಚೇಂಜಸ್ ಏನು ಬರೋದಿಲ್ಲ. ಆಯ್ತಾ, ಹಾಗಾಗಿ ಬೆಟರ್ ವಾರಣಾಸಿಗೆ ಹೋದಾಗ ಏನಂದ್ರೆ ವಾರಣಾಸಿ ಗಂಗಾ ಸ್ನಾನಕ್ಕಂತ ಹೋಗ್ಬಾರ್ದು. ನನ್ನ ಕೇಳಿದ್ರೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕಷ್ಟೇ. ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿದ್ದೀವಲ್ಲ ಅಂತ ಗಂಗಾ ಸ್ನಾನ ಮಾಡ್ಬೇಕು. ಓಕೆ, ಹಾಗಾಗಿ ಗಂಗಾ ಸ್ನಾನಕ್ಕಂತಾನೆ ವಾರಣಾಸಿಗೆ ಹೋಗ್ಬಾರ್ದು. ಗಂಗಾ ಸ್ನಾನ ಮಾಡ್ಬೇಕು ಅಂದ್ರೆ ಋಷಿಕೇಶು ಇಲ್ಲ ಹರಿದ್ವಾರು, ಪ್ರಯಾಗ್ರಾಜ್ ಓಕೆ ಮಾಡಬಹುದು, ತೊಂದರೆ ಇಲ್ಲ. ಬಟ್ ತುಂಬಾ ಚೆನ್ನಾಗಿರೋದು ಋಷಿಕೇಶು ಅಥವಾ ಹರಿದ್ವಾರ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಗಂಗೆ ತುಂಬಾ ಚೆನ್ನಾಗಿ ಶುದ್ಧವಾಗಿ ಹರಿತಾರೆ. ಋಷಿಕೇಶ್ ಅಲ್ಲಿ ಬಹಳ ಫಾಸ್ಟ್ ಅಲ್ಲ, ಗಂಗೆ ಬಹಳ ಫಾಸ್ಟ್, ಸ್ವಲ್ಪ ಸೈಡ್ ಅಲ್ಲಿಗೆ ರೋಡ್ ಹಾಕಿ ಇಟ್ಟಿರ್ತಾರೆ, ನಾನು ಹೋಗಿದ್ದೆ ಒಂದ್ಸಲ. ಅಲ್ಲ ಹರಿದ್ವಾರ ಅಲ್ಲಿ ಚೆನ್ನಾಗಿದೆ, ಹರಿದ್ವಾರ ಅಲ್ಲಿ ನೀವು ಆರಾಮ. ಋಷಿಕೇಶದಲ್ಲಿ ಬಹಳ ನೇರೋ ಗಂಗಾ ರಿವರ್ ನೇರೋ ಇದೆ, ಮತ್ತೆ ಸೈಡಿಗೆ ಪೈಪ್ ಹಾಕಿಟ್ಟಿರ್ತಾರೆ, ಅಲ್ಲೇ ಮುಳುಗಿ ಹೇಳ್ಬೇಕಷ್ಟೇ. ಋಷಿಕೇಶ್ ಅಲ್ಲಿ ಹರಿದ್ವಾರ ಅಲ್ಲಿ ಆರಾಮ್ಸೆ ಸ್ನಾನ ಮಾಡ್ಬೋದು. ಹರಿದ್ವಾರ ಬೆಸ್ಟ್ ಇದೆ ಅಂದ್ರೆ ಪ್ಯೂರ್ ನೀರು ಸಿಗೋದು ಋಷಿಕೇಶ. ಹೌದು ಹೌದು, ಒಳ್ಳೆ ಚಳಿಯಾಗಿ ಒಂದು ಮುಳುಗಿ ಇದ್ರೆ ಫುಲ್ ಬೇರೆನೇ, ಮನುಷ್ಯನೇ ಬೇರೆ ಆಗಿಬಿಡ್ತಾರೆ ಅಲ್ಲಿ. ಅಲ್ಲ ಅದು ಗಂಗೆ ಮಹತ್ವ ಅದು. ನಾನು ಒಮ್ಮೆ ಹೋಗಿದ್ದೆ, ಒಂದು 15 ವರ್ಷ ಹಿಂದೆ ಹೋಗಿದ್ದೆ. ಆ ಗಂಗೆ ಇದಾಳಲ್ಲ ಅಲ್ಲಿ, ಆಕೆಯ ಅದು ಆ ಗಂಗೆಯ ಪವಿತ್ರತೆ ಅಂದ್ರೆ ಅದನ್ನೇ ಮಹತ್ವ. ಆ ಸ್ನಾನ ಮಾಡ್ತಾ ಇದ್ದಂಗೆ ಟೋಟಲ್ ಮನುಷ್ಯನ ಒಂದು ಹಾರನೇ ಚೇಂಜ್ ಆಗ್ಬಿಟ್ಟಿರತ್ತೆ. ಇಲ್ಲ ಗಂಗಾ ಸ್ನಾನ ಋಷಿಕೇಶದಲ್ಲಿ ಮಾಡಿದ್ರೆ ಮಾತ್ರ ಬಾಡಿ ಬೇರೆನೇ, ಅದು ಲೆವೆಲ್ ಬೇರೆ, ಅದ್ರ ಲೆವೆಲ್ ಬೇರೆ ಇರುತ್ತೆ. ಹಾಗೆ ಮಾಡೋಣ ನೆಕ್ಸ್ಟ್ ಇಯರು ಗಂಗಾ ಪುಷ್ಕರ ಸ್ನಾನವನ್ನು ಮಾಡೋಣ ಎಲ್ರು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಬಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೀರಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭಮಸ್ತು. ಕೆಲವರು ಅನುಭವಕ್ಕೆ ಹಂಚಿಕೊಂಡಿದ್ದಾರೆ, ಕೆಲವರು ಕೇಳ್ಕೊಂಡಿದ್ದಾರೆ. ಹಾ ಖಂಡಿತ, ಅದು ಅದ ಅಲ್ಲ, ನೀವು ಕೇಳ್ಕೊಂಡಿದ್ದೀರಾ ಅವ್ರು ಹಂಚ್ಕೊಂಡಿದ್ದಾರೆ. ಸಂತೋಷ ಆಯ್ತು. ಓಕೆ, ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು ಗುರುಗಳು. ಶುಭಮಸ್ತುಪ್ಪ, ಶುಭಮಸ್ತು. ಗುರುಜಿ ನಮಸ್ಕಾರ. ಸುಮಲತಾ ಅವರೇ ಶುಭಮಸ್ತುಮ್ಮ, ಒಳ್ಳೇದಾಗ್ಲಿ.